ಸಾಯಿನಾಥ ಎನ್ನ ಓಂಕಾರದೊಂದಿಗೆ ಇಂದಿನ ಪ್ರವಚನವನ್ನು ಪ್ರಾರಂಭಿಸೋಣ. ಸುಮಾರು 5 ವರ್ಷಗಳಿಂದ ಸತತವಾಗಿ ತವೆಲ್ಲ ಪ್ರವಚನವನ್ನು ಬಹಳ ಆಸ್ತಿಯಿಂದ ಕೇಳುತ್ತಿದ್ದೀರಿ. ತಮ್ಮೆಲ್ಲರ ಮೇಲೆಯೂ ಬಾಬಾರವರ ಕೃಪೆ ಎಂದಿಗೂ ಇರಲಿ ಅಂತ ಹಾರೈಸ್ತಾ, ಇಷ್ಟು ದಿನದೊಳಗೆ ಇವತ್ತು ನನಗೆ ಬಹಳ ಅಳಕ್ಕಿತ್ತು. ಯಾಕಂದ್ರೆ ಹೊರಗಡೆ ಮಳೆ, ಎಲ್ಲ ಮೋಡ ಆಚ್ಛಾದಿತ ವಾತಾವರಣ, ಆದರೆ ಆಸ್ಥೆ ಶ್ರದ್ಧೆ ಅನ್ನೋದು ಎಷ್ಟಿದೆ ನೋಡಿ. ಎಷ್ಟು ಜನ ಸೇರಿದ್ರು ಇವತ್ತು ನನಗಿವತ್ತು ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿಯಾಯಿತು. ಬಾಬಾರವರು ಕೆಲವೊಂದು ಸತಿ ತಮ್ಮ ಹತ್ರ ಕರ್ಕೋಬೇಕಾದ್ರೆ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾರೆ. ಹಾಗೆ ಮಳೆ ಬಿಟ್ಟು ನೋಡೋಣ ಎಷ್ಟು ಜನ ಬರ್ತಾರೆ, ಥಂಡಿ ಬಿಟ್ಟು ನೋಡೋಣ ಎಷ್ಟು ಜನ ಬರ್ತಾರೆ ಅಂಥೇಳಿ ನಿಮ್ಮನ್ನ ಎಲ್ಲರನ್ನೂ ಪರೀಕ್ಷೆ ಮಾಡಕತ್ತಾನೇನು ಅಂತ ಅನಿಸ್ತದೆ. ಪ್ರಾರಂಭದಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹೇಳಬೇಕಂತಂದರೆ, ಇದು ಸಚ್ಚರಿತ್ರೆ ಆಧಾರಿತ ಪ್ರವಚನ. ಇದಕ್ಕೆ ಬಹಳಷ್ಟು ನಾನು ಕೆಲವೊಂದು ಬೇರೆ ಪುಸ್ತಕಗಳನ್ನು ನಾನು ಸಂಗ್ರಹಿಸಿ ಅದರಲ್ಲಿ ಮೂಲಗಳಿಂದ ನಾನು ವಿಷಯವನ್ನು ಸಂಗ್ರಹಿಸಿದ್ದೇನೆ. ಹೀಗಾಗಿ ಇಲ್ಲಿ ಭಾಳ ಜನ ಏನು ಬರ್ತೀರಿ, ಅವರೆಲ್ಲ ಸಚ್ಚರಿತ್ರೆ ಓದಿದವರು ಬರ್ತೀರಿ. ನಿಮಗೆ ಈ ಸತ್ಸಂಗ ಹೆಂಗೆ ಹೆಲ್ಪ್ ಆಗ್ತೈತಿ ಅಂತಂದ್ರೆ, ನೀವು ಸಚ್ಚರಿತ್ರೆಯೊಳಗೆ ಏನು ಕೇಳಿರ್ತೀರಿ ಅದೇ ಅರ್ಥನೇ, ಅದೇ ಶಬ್ದಗಳೇ, ಅದೇ ವಿಷಯನೇ ಮತ್ತೆ ಮತ್ತೆ ಮನನ ಮಾಡುವುದರಿಂದ ನೀವು ಅದರಲ್ಲಿ ಇನ್ನೂ ಒಳಗಡೆ ಹೋಗಿ ಜ್ಞಾನ ಎನ್ನುವಂಥ ಅನಗ್ಯರತ್ನವನ್ನು ನೀವು ಪಡಿತೀರಿ. ಮತ್ತೆ ಇದನ್ನು ಹೇಳ್ತಾ ಇರಬೇಕಾದ್ರೆ ನಾನು ಕೆಲವೊಂದು ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗುವುದಂತಹ ಸಂತರ ಹೆಸರುಗಳನ್ನು ಆಗಾಗ ನಾನು ತಗೊಳ್ತಾ ಇರ್ತೇನೆ. ಇದರ ಅರ್ಥ ಏನು ಅಂತಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಕಡೆ ಹೇಳ್ತಾರೆ, ಸಂತರು ನನ್ನ ಜೀವಿತ ರೂಪ. ಬಾಬಾರವರು ಕೂಡ ಬೇರೆ ಯಾವ ಗುರುಗಳ ಭಕ್ತರು ಬಂದ್ರೂ ಅವ್ರಿಗೆಲ್ಲ ಆಧಾರದಿಂದ ಬರಮಾಡಿ, ನಿಮ್ಮ ಗುರುಗಳನ್ನು ನೀವು ನಂಬಿರಿ, ನಿಮ್ಮ ಗುರುಗಳನ್ನು ನೀವು ಫಾಲೋ ಮಾಡಿರಿ ಅಂತ ಹೇಳ್ತಿದ್ರು. ಈ ರೀತಿಯಾಗಿ ನಾನು ನಿಮ್ಮಲ್ಲಿ ಒಂದು ಸ್ವಲ್ಪ ಉತ್ಸುಕತೆ ಬರಲಿ, ಕೇಳುಗರಲ್ಲಿ ಉತ್ಸುಕತೆ ಬರಲಿ ಅಂತೇಳಿ ಕೆಲವೊಂದು ವಿಷಯಗಳನ್ನು ನಾನು ನಮ್ಮಲ್ಲಿ ಆಗಿರುವಂತಹ ಸಂತರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತಿರ್ತೇನೆ. ಸಚ್ಚರಿತ್ರೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವವರು, ಇದನ್ನು ನೀವು ಅನ್ಯಥಾ ಭಾವಿಸಬಾರದು. ಅದಕ್ಕೆ ಇದನ್ನು ಮೊದಲೇ ಹೇಳ್ತಾ ಇದ್ದೀನಿ. ನೀವು ಈಗಾಗಲೇ ಏನು ಸಾಯಿಬಾಬಾ ಬಗ್ಗೆ ಜ್ಞಾನವನ್ನು ಪಡೆದಿದ್ದೀರಿ ಅದಕ್ಕೆ ಇದು ವಿಸ್ತೃತವಾದಂತಹ ರೂಪ ಅಂತ ತಿಳ್ಕೊಳ್ಳಿ. ಹಾಗೆ ಹೇಳ್ತಾ, ಸಾಯಿಬಾಬಾ ಶಿರಡಿಯಲ್ಲಿ ಇದ್ದರು. ಶಿರಡಿ ಅನ್ನೋ ಹೆಸರು ಹೆಂಗೆ ಬಂತು ಅಂತಂದರೆ, ಮೊದಲು ಇದಕ್ಕೆ ಶಿಲಾದಿ ಅಂತ ಕರಿತಿದ್ರು. ಸುಮಾರು 13ನೇ ಶತಮಾನದಲ್ಲಿ ಬರೆದಂತಹ ಗುರುಚಿತ್ರ ಚರಿತ್ರೆಯಲ್ಲಿ ಕೂಡ ಶಿಲಾದಿಯ ಬಗ್ಗೆ ಉಲ್ಲೇಖವಿದೆ. ಶಿಲಾದಿ 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 ಶಿಲದಿ ಹೋಗಿ ಶಿರಡಿ ಆಯಿತು. ಶಿಲಾದಿ ಅಂದರೆ ಶಿಲಾ ಅಂದರೆ ಪರ್ವತ, ಮೇರು ಪರ್ವತ. ದಿ ಅಂದರೆ ಜ್ಞಾನ, ಜ್ಞಾನದ ಮೇರು ಪರ್ವತವೇ ನಿಮಗೆ ಶಿರಡಿಯಲ್ಲೇ ಸಿಗ್ತದೆ. ಅದಕ್ಕೆ ಇದನ್ನು ಶಿರಡಿ ಶಿರಡಿ ಅಂತ ಅರ್ಥ. ಸಾಯಿಬಾಬಾ ಯಾರು? ಈ ಪ್ರಶ್ನೆಗೆ ಉತ್ತರ ಹೇಳೋದು ಬಹಳ ಕಠಿಣ. ಯಾಕಂದರೆ ಈ ಯುಗದಲ್ಲಿ ಆದಂತಹ
ಅವತಾರಗಳಲ್ಲಿ ಸಾಯಿಬಾಬಾ ಪೂರ್ಣ ಅವತಾರ ಅಂತ ಹೇಳ್ಬೋದು. ಅವರು ಒಂದು ಕಡೆ ಹೇಳ್ತಾರೆ, ನಾನು ಪರಬ್ರಹ್ಮ, ತ್ರಿಗುಣಗಳ ಸಮ್ಮಿಳನ, ಸೃಷ್ಟಿ, ರಕ್ಷಣೆ, ವಿನಾಶಕಾರಿ ಎಲ್ಲ ಅಂಶಗಳು ಕೂಡ ನನ್ನಿಂದನೇ ಹುಟ್ಟಿವೆ. ಕೆಲವೊಬ್ರು ಭಾವಿಸ್ತಾರೆ ಇವರು ದತ್ತಾತ್ರೇಯನ ಅವತಾರ, ಶಿವನ ಅವತಾರ, ಕೃಷ್ಣನ ಅವತಾರ, ಈಗೆಲ್ಲ ಹೇಗೆ ಹೇಗೆ ಅವರು ದರ್ಶನವನ್ನು ಪಡೆದಿದ್ದಾರೆ ಆ ಥರ ವಿಠಲನ ಅವತಾರ, ಆ ಥರ ಸಾಯಿಬಾಬಾರವ್ರನ್ನ ಪೂಜೆಯನ್ನು ಮಾಡ್ತಾರೆ. ಸಾಯಿಬಾಬಾರವರು ಭೌತಿಕವಾಗಿ ಇದ್ದದ್ದು ಸುಮಾರು 80 ವರ್ಷಗಳು, ಅಂದರೆ 1918 ವಿಜಯದಶಮಿ ದಿವಸ ಅವರು ದೇಹತ್ಯಾಗವನ್ನು ಮಾಡಿದ್ದು ನಾವು ಗಣನೆಗೆ ತಗೊಂಡ್ರೆ 1838 ಅವರು ಹುಟ್ಟಿದ ವರ್ಷ ಅಂತ ಹೇಳ್ಬೋದು. ಅವರು ತಮ್ಮ ಜನನದ ಬಗ್ಗೆ ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ. ಕೆಲವೊಬ್ರಿಗೆ ಡೌಟ್ ಇದೆ ಅವರು ಅಲ್ಪಸಂಖ್ಯಾತರಂಗೆ ಕಾಣ್ತಾರೆ, ಅದೆಲ್ಲ ಸುಳ್ಳು. ಸಾಯಿಬಾಬಾ ಒಬ್ಬ ಶುದ್ಧ ಯಜುರ್ವೇದಿ ಬ್ರಾಹ್ಮಣ. ಅವರು ಮಾಸಾಪತಿಯವ್ರು ಕೇಳಿದಾಗ ಒಂದು ಹೇಳ್ತಾರೆ ಕುಂತದ್ದಾಗ, ನಾನು ಶುದ್ಧ ಯಜುರ್ವೇದಿ ಬ್ರಾಹ್ಮಣ ಇದ್ದೀನಿ, ನಿಮ್ಮನ್ನೆಲ್ಲ ಶುಭ್ರ ಮಾರ್ಗದೊಳಗೆ ಕರ್ಕೊಂಡು ಹೋಗಕ್ಕೆ ನಾನು ಬಂದೀನಿ ಅಂತ ಹೇಳ್ತಾರೆ. ಹಾಗಾದರೆ ಈ ಸೂಫಿ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಹೇಗೆ ಬಂತು ಅಂತಂದರೆ, ಸಾಯಿಬಾಬಾರವರು ಚಿಕ್ಕಂದಿದ್ದಾಗ ಸ್ವಲ್ಪ ವರ್ಷಗಳ ಕಾಲ ಸೂಫಿ ಗುರುಗಳ ಹತ್ರ ಕಲಿತಾರೆ. ಅದಾದ ನಂತರ ವೆಂಕುಶ ಅನ್ನೋ ಗುರುಗಳ ಹತ್ರ ಸುಮಾರು 12 ವರ್ಷಗಳ ಕಾಲ ಇರ್ತಾರೆ. ಅದಾದಮೇಲೆ ಸುಮಾರು 18 ವರ್ಷದ ಆಸ್ಪಾಸ್ ಇದ್ದೊಳಗೆ ಒಮ್ಮೆ ಶಿರಡಿಗೆ ಬಂದು ಹೋಗ್ತಾರೆ. ಅದಾದಮೇಲೆ 2-3 ವರ್ಷ ಬರೋದಿಲ್ಲ. ಆಮೇಲೆ ಈ ಚಾಂದ್ ಸಾಹೇಬ್ ಪಾಟೀಲವರ ಹೆಂಡತಿಯ ತಮ್ಮ ಏನಿರ್ತಾನೆ ಅವನ ಲಗ್ನದ ಸಂಬಂಧ ಬರ್ತಾರೆ. ಅವಾಗ ಇಂದ ಶಿರಡಿಯೊಳಗೆ ವಾಸ ಮಾಡೋಕ್ಕೆ ಪ್ರಯತ್ನ ಇರ್ತಾರೆ. ಇವರನ್ನು ಸಾಯಿಬಾಬಾನ ಹೆಸರಿಟ್ಟು ಫಸ್ಟಿಗೆ ಕರೆದವರು ಯಾರು ಅಂತಂದರೆ ಭಗತ್ ಮಾಳಸಾಪತಿಯವರು. ಅವರು ಕಂಡೋಬಾ ಗುಡಿಗೆ ಪೂಜಾರಿ. ಅವರು ಇವ್ರನ್ನ ಚಾಂದ್ ಪಾಟೀಲ್ ಅವ್ರ ಜೊತೆಗೆ ಹೋದತ್ನಾಗ ಚಕ್ಕಡಿ ಹಿಡಿಬೇಕಾದ್ರೆ ಯಾ ಸಾಯಿ ಅಂತ ಕರೀತಾರೆ. ಅವಾಗಿಂದ ಅವ್ರಿಗೆ ಹೆಸರು ಸಾಯಿಬಾಬಾ ಅಂತ ಬೀಳ್ತದೆ. ಹೀಗೆ ಇವರ ಅವತಾರಿ ಪುರುಷರು, ಅವತಾರ ಅಂದರೆ ಏನು, ಭಗವಂತನೇ ಧರೆಗಿಳಿದು ಬರುವುದು. ಅವ ಅಂದರೆ ಕೆಳಗೆ ಬರೋದು, ತಾರ ಅಂದರೆ ರೂಪವನ್ನು ಬದಲು ಮಾಡೋದು, ದೇವರೂಪದಿಂದ ಮನುಷ್ಯ ರೂಪವನ್ನು ಅದರಲ್ಲಿ ಬಂದು ನಿಮಗೆ ದರ್ಶನವನ್ನು ಕೊಡೋದು ಅವತಾರ. ಇದು ಸ್ವಯಂ ಅವತಾರ. ನೀವು ಆಧ್ಯಾತ್ಮ ವಿಷಯದಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಮೂರು ತರಹದ ವ್ಯಕ್ತಿಗಳನ್ನು ನೋಡ್ತೀರಿ, ಸಾಧಕರನ್ನು ನೋಡ್ತೀರಿ. ಅವ್ರು ಯಾರು ಆತ್ಮಜ್ಞಾನದ ಕಡೆ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾರೆ ಅವರು ಸಾಧಕರು ಅನಿಸುತ್ತಾರೆ. ಕೆಲವೊಬ್ಬರು ಸಾಧನೆಯೊಳಗೆ ಮುಂದುವರೆದಂತೆ ಸಿದ್ಧಿಗಳನ್ನು ಪಡೀತಾರೆ, ಅವರು ಸಿದ್ಧಿ ಪುರುಷರಾಗ್ತಾರೆ. ಸಾಯಿಬಾಬಾ ಸಾಧಕರು ಅಲ್ಲ, ಸಿದ್ಧಿ ಪುರುಷರು ಅಲ್ಲ, ಯಾವ ಸ್ವಾಮಿಗಳು ಅಲ್ಲ, ಅವರು ಅವತಾರಿ ಪುರುಷರು. ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದಂಥ ಅವತಾರ. ನಿಮಗೆ ಭಗವದ್ಗೀತೆ ಗೊತ್ತಿದ್ದವ್ರಿಗೆ ಭಾಳ ಜನಕ್ಕೆ ಗೊತ್ತಿರ್ತದೆ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಸಂಭವಾಮಿ ವೇದಿಗೆ ಅನ್ನೋ ಮಾತಲ್ಲಿ ಬರ್ತದೆ. ಹಾಗೆ ಕೆಲವೊಂದ್ಸರ್ತಿ ಜಗತ್ತೊಳಗೆ ಅಶಾಂತಿ ಮೀರಿದಾಗ ಭಗವಂತ ತಾನೇ ಬರ್ತಾನೆ. ನೀವೇನು ಮಾಡ್ತೀರಿ, ಏನಾರ ಗಲಾಟೆ ಆದ್ರೆ ಮೊದಲು ಊರಿಂದ ಕೋಣಿಗಿರಿಯರ ಬಗೆಹರಿಸ್ತೇವೆ, ಅದಕ್ಕೂ ಮೀರಲಿಲ್ಲ ಅಂದರೆ ಪೊಲೀಸರು ಕರೆಸ್ತೇವೆ, ಅದಕ್ಕೂ ಮೀರಲಿಲ್ಲ ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕರೆಸ್ತೇವೆ, ಅದಕ್ಕೂ ಮೀರಿದ್ರೆ ಮಿಲಿಟ್ರಿ ಕರೆಸ್ತೇವೆ. ಹಾಗೆ ಮತೀಯ ಕಲಹೆಗಳು ಪ್ರಾರಂಭವಾದಾಗ ಯಾವಾಗ ನಾವು ಇಲ್ಲಿ ಎದಕ್ಕೆ ಬಂದೇವಿ ಅನ್ನೋದನ್ನು ಮರಿತೀವಿ, ನಮ್ಮ ಮೂಲ ಉದ್ದೇಶವನ್ನು ಮರಿತೀವಿ, ಅಂಥ ಟೈಮ್ನಾಗ ನಮ್ಗೆ ಹಗಲೆಲ್ಲ ನೆನಪು ಮಾಡೋ ಸಂಬಂಧ ಯೋಗಿಗಳು ಅವತಾರಿಗಳು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಸಚರಿತ್ರೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಹೇಮಾಡ್ಪಂತರು ಗಣಪತಿಯನ್ನು ನೆನೆಸ್ತಾರೆ, ಸರಸ್ವತಿಯನ್ನು ನೆನೆಸ್ತಾರೆ, ತ್ರಿಮೂರ್ತಿಗಳಿಗೆ ನಮಸ್ಕಾರ ಹೇಳ್ತಾರೆ, ನಂತರ ಆದಿನಾಥರಿಗೆ, ಆಮೇಲೆ ತಮ್ಮ ಭರದ್ವಾಜ ಗೋತ್ರದ ಮೂಲ ಪುರುಷರಾದಂತಹ ಭರದ್ವಾಜ ಮುನಿಗಳಿಗೆ
ಯಜ್ಞವಲ್ಕಿ ಭೃಗು ಪರಾಶರ ಮುನಿಗಳಿಗೆ ಹಾಗೂ ನವಯೋಗಿಗಳಾದಂಥ ನಿವೃತ್ತಿನಾಥ ಜ್ಞಾನದೇವ ಮುಕ್ತಾಬಾಯಿ ಜನಾರ್ದನ್ ಏಕನಾಥ ನಾಮದೇವ ತುಕಾರಾಮ್ ಸಂಹ ನರಹರಿ ಇವರಿಗೆಲ್ಲನೂ ವಂದನೆಗಳನ್ನು ಹೇಳ್ತಾ ನಂತರ ತಮ್ಮ ಕುಟುಂಬದ ಅಜ್ಜನಾದಂತಹ ಸದಾಶಿವರಾವ್ ಅವ್ರನ್ನ ತಮ್ಮ ತಂದೆಯವ್ರನ್ನ ತಮ್ಮ ತಾಯಿಯನ್ನು ಬೇಗ ಕಳ್ಕೊಳ್ತಾರೆ ಹೀಗಾಗಿ ತಮ್ಮನ್ನು ಬೆಳೆಸಿದ ಅತ್ತೆ ಹಾಗೂ ಅತ್ತಿಗೆ ಹಾಗೂ ಅಣ್ಣನ ನೆನೆಸ್ತಾ ವಾಚಕ ಮಹಾಶಯರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿ ಇಲ್ಲಿ ಏನು ಸಾಯಿಬಾಬಾರವರ ಬಗ್ಗೆ ಸಚ್ಚರಿತ್ರೆ ಇದೆ ಇದನ್ನು ದತ್ತಾತ್ರೇಯ ಅವತಾರಿ ರೂಪವಾದಂತಹ ಸಾಯಿನಾಥರೇ ಹೇಳಿ ಬರ್ತಾರೆ. ಸಾಯಿಬಾಬಾರವರ ಬಗ್ಗೆ ಬಹಳಷ್ಟು ಪುಸ್ತಕಗಳು ನೋಡ್ತಾ ಹೋದೆ ನಾನು. ಮೊದಲು ಸಾವಿತ್ರಿಬಾಯಿ ತೆಂಡೂಲ್ಕರ್ ಅನ್ನೋರು ಒಂದು ಭಜನ್ ಮಾಲ ಅಂತ ಬರುತ್ತೆ, ಆಮೇಲೆ ಗುಜರಾತಿ ಭಾಷೆಯೊಳಗೆ ಅಮಿದಾಸ್ ಮೆಹ್ತಾ ಅನ್ನೋರು ಬರುತ್ತೆ, ಆಮೇಲೆ ವೆಸ್ಟರ್ನ್ ಪೀಪಲ್ ಮಂದಿ ಬಂದರು ಆರ್ಥರ್ ಆಸ್ಬೋರ್ನ್ ಅವ ಬಂದು ವಿಸಿಟ್ ಮಾಡುವ ಇನ್ಕ್ರೆಡಿಬಲ್ ಸಾಯಿಬಾಬಾ ಅಂತ ಹೇಳಿ ಅವರೊಂದು ಪುಸ್ತಕ ಬರುತ್ತೆ, ಆಮೇಲೆ ನರಸಿಂಹಸ್ವಾಮಿಗಳು ತಮಿಳ್ನಾಡಿನವರು ಸ್ವತಂತ್ರ ಯೋಧರು ವಕೀಲರು ಅವರು ಕೂಡ ದಿ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಸಾಯಿಬಾಬಾ ಅಂತ. ಕೊನೆಗೆ ಒಬ್ಬರು ಅಗಸ್ಟಿನೋ ವಿಗೋ ಪೊಲೀಸ್ ಅನ್ನೋ ಸುಮಾರು 1984-85 ಒಂದು ಪಿ ಎಚ್ ಡಿ ಮಾಡ್ತಾನೆ ಇಟ್ಲಿ ರೋಮ್ ಯೂನಿವರ್ಸಿಟಿ ಸುಮಾರು, ಅದು ಒಂದು ಪುಸ್ತಕ ಇದೆ. ಆಮೇಲೆ ಎಕ್ಕಿರ್ಲು ಭದ್ರದ್ವಾಜ ಅನ್ನೋರು ತೆಲುಗಿನಲ್ಲಿ ಬರೆದಂಥದ್ದಿದೆ. ಹೀಗೆ ಸಾಕಷ್ಟು ಪುಸ್ತಕಗಳು ಸಾಯಿಬಾಬಾರವರ ಬಗ್ಗೆ ಇದೆ. ಇತ್ತೀಚೆಗೆ ಬರೆದವರು ಅಂತಂದ್ರೆ ವಿನ್ನಿ ಚಿಟ್ಲೂರಿ, ಇವರು ಒಬ್ಬ ಚಿಕ್ಕ ಮಕ್ಕಳ ತಜ್ಞರು, ಶಿರಡಿಯಲ್ಲೇ ವಾಸವಾಗಿದ್ದರು. ಸುಮಾರು 2 ವರ್ಷಗಳ ಹಿಂದೆ ಅವರ ದೇಹವನ್ನು ಬಿಟ್ಟರು. ಅವರು ಸುಮಾರು 6 ಪುಸ್ತಕಗಳನ್ನು ಬರೆದರು. ಮೂಲತಃ ಇದೊಂದು ಪುಸ್ತಕಗಳನ್ನು ನೋಡಿದ್ದಿಲ್ಲ, ಮೊನ್ನೆ ಅವನ್ನೆಲ್ಲ ತರಿಸಿ ಅಭ್ಯಾಸ ಮಾಡಿದ್ರು, ಭಾಳ ಚೆನ್ನಾಗಿ ಬರೋದು. ಇಷ್ಟೆಲ್ಲ ಪುಸ್ತಕ ಇರಬೇಕಾದ್ರೆ ಇದಕ್ಕೆಲ್ಲನೂ ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಗ್ರಂಥ ಸಚ್ಚರಿತ್ರೆ, ಹೇಮಾಡಪತ್ರ ಬರೆದಂಥ ಸಚ್ಚರಿತ್ರೆ. ಯಾಕೆ ಅಂದರೆ ಇದನ್ನು ಬಾಬಾರವರ ಅಪ್ಪಣೆ ಮೇಲೆ ಬರೆಯಲಾಗಿದೆ, ಹೀಗಾಗಿ ಇದು ಬಹಳ ಪವಿತ್ರವಾದದ್ದು. ಬಾಬಾರವರು ಆಗಲೇ ಹೇಳಿದ ನಾನು ಅವತಾರಿಗಳು, ಹೀಗಾಗಿ ತಮ್ಮ ನಂತರ ಯಾರನ್ನೂ ಅಲ್ಲಿ ಒಂದು ಪೀಠ ಮಾಡಿ ಪೀಠಕ್ಕೆ ಕೂಡಿಸಿ ಮರಿಗಳು ಅಂತ ಹಿಂಗೇನೂ ಮಾಡಲಿಲ್ಲ. ಅವರು ಹೇಳಿದಂಥ ಕಥೆಗಳ ಮುಖಾಂತರ ಹೇಳಿದಂಥ ನೀತಿಗಳೇ ಅವರನ್ನು ನಾವು ಫಾಲೋ ಮಾಡಬೇಕಾದಂಥ ಮಾರ್ಗಗಳು. ಅದನ್ನು ಅವರು ಈ ಹೇಮಾಡ ಪಂತ್ರಿಗೆ ನೀವು ಸಚ್ಚರಿತ್ರೆಯನ್ನು ಬರೀರಿ ಅಂತ ಹೇಳ್ತಾನೆ ಹೇಳ್ತಾರೆ. ಹೇಮಾಡ ಪಂತ್ರರು ಇದನ್ನು ಯಾಕೆ ಬರೀತಾರೆ ಅಂತಂದ್ರೆ ಸುಮಾರು 1910 ಅಲ್ಲಿ ಓದತ್ನೊಳಗೆ ಒಂದು ಘಟನೆಯನ್ನು ನೋಡ್ತಾರೆ. ಆ ಟೈಮ್ನೊಳಗೆ ಶಿರಡಿಯೊಳಗೆ ಕಾಲ್ರ ಭಾಳ ಬಂದಿರ್ತಾರೆ. ಕಾಲ್ರ ಬಂದ ಹೊತ್ತಿನಾಗ ಬಾಬಾರವರು ಒಂದು ಮುಂಜಾನೆ ಒಂದು ಬೀಸುಕಲ್ಲು ತಗೊಂಡು ಗೋಧಿ ಹಿಟ್ಟು ತಗೊಂಡು ಬೀಸಿ ಕುಂತಿರ್ತಾರೆ. ಅವಾಗ ಒಂದು 4 ಹೆಣ್ಮಕ್ಳು ಬಂದು ಕೇಳ್ತಾರೆ, ನಿಮಗೇನು ಮನೆ ಇಲ್ಲ ಮಠ ಇಲ್ಲ, ಇವೆಲ್ಲ ಯಾಕೆ ಬೀಸ್ತಾರೆ ಸರ್, ಈಗ ನಾವು ಬೀಸ್ತೀವಿ ಅಂತ ಹೇಳಿ ಹೊರಗೆ ಬೀಸಿ ಅದು ಬೀಸೋದಾದ್ಮೇಲೆ ಇವ್ರಿಗೇನು ಇಲ್ತಾರೆ ನಮ್ಮ ಸಲಹೆ ಬಾಬಾ ಇದು ಮಾಡಕ್ಕಿದ್ದಾರೆ ಅಂತ ಹೇಳಿ ತಗೊಂಡು ಆ ಹಿಟ್ಟನ್ನು ಭಾಗ ಮಾಡಕ್ಕೆ ಹೋಗ್ತಾರೆ. ಅವಾಗ ಬಾಬಾ ಬೈತಾರೆ ಅವ್ರಿಗೆ, ಏನು ಮಾಡಾಕ್ತಾರೆ ನೀವು ಯಾರಪ್ಪ ನಿಂದ ತಂದಿರಿ ಅಂತೇಳಿ ತೊಗೊಂಡು ಹೋಗ್ತೀರಿ ಅಂತ ಬೈತಾರೆ. ಮತ್ತು ಏನು ಮಾಡ್ಬೇಕು ಈಗ ಇದನ್ನು ಅಂತಂದರೆ ಇದನ್ನು ತೊಗೊಂಡು ಹೋಗ್ರಿ ಶಿರಡಿಯ ಎಲ್ಲ ಗಡಿಗಳ ಗುಂಟ ಇದನ್ನು ಉದುರಿಸಿ ಬರ್ರಿ, ಇದು ಕಾಲ್ರಾ ರೋಗಕ್ಕೆ ಬಾಬಾ ಮಾಡಿದಂಥ ಚಿಕಿತ್ಸೆ. ಬಾಬಾರವ್ರು ಹೇಳ್ತಿದ್ರು ಕಾಲ್ರಾ ಈಗ ನೀವು ಹೆಂಗೆ ಮಾರಿಯಮ್ಮ ಈಗ ನೀವು ಚಿಕನ್ ಪಾಕ್ಸ್ ಬಂದಾಗೇನು ಇದು ಕೊಟ್ಟು ದೀಪ ಕೊಡ್ತಾರಲ್ಲ ಆ ಥರ ದೇವತೆಗಳು, ಕ್ಷುದ್ರ ದೇವತೆಗಳು, ಕ್ಷುದ್ರ ದೇವತೆಗಳಿಗೆ ನಾನು ಆಹಾರ ಹಾಕಿದರೆ ಅವರು ಶಿರಡಿ ಒಳಗೆ ಬರೋಂಗಿಲ್ಲ ಅನ್ನೋ ಸಂಬಂಧ ಅವ್ರು ಏನು ಮಾಡಿದ್ರು ಈಗ ಗೋಧಿ ಹಿಟ್ಟನ್ನು ಚೆಲ್ಲಿದ್ರು. ಕೆಲವೊಬ್ರು ಏನು ತಿಳ್ಕೊಂಡ್ರು ಬಾಬಾರವರು ಪುಡಿ ಮಾಡಿದ್ದು ಗೋಧಿ ಹಿಟ್ಟು ಅಲ್ಲ, ಕ್ರಿಮಿಗಳು ಕಾಲರ ಕ್ರಿಮಿಗಳನ್ನೇ ಅವರು ಮಾಡ್ಯಾರ. ಇದು ಒಂದು ಸಾಂಕೇತಿಕ ಕತೆ, ಇದನ್ನು ನೋಡಿ ಹೇಮಾತ್ ಪಂತ್ರ ತಲೆಯೊಳಗೆ ಬರ್ತಿದ್ರು. ಆ ಕೇಸ್ ಆದ ಕೂಡಲೇ ಶಿರಡಿಯೊಳಗೆ ಎಲ್ಲ ಕಡೆ ಕಾಲ್ರ ರಿಪೋರ್ಟ್ ಆದರೂ ಕೂಡ ಶಿರಡಿಯೊಳಗೆ ಕಾಲ್ರ ಬರೋದಿಲ್ಲ. ಅವಾಗ ಒಪ್ಕೊಂತಾರೆ ಇದು ಪವಾಡ ಅಂತ, ಇಂಥದ್ದೆಲ್ಲ ಪವಾಡ ನಡೀತಾ ಇದೆ ಅಂದಾಗ ನಾನು ಇದ್ರ ಬಗ್ಗೆ ಬರೀಬೇಕು ಅಂತ ಹೇಳಿ ಹೇಮಾಡ್ ಪಂತ್ರ ಅವಾಗ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಥರ ಬಾಬಾರವರು
ಅವತ್ತು ಒಂದೇ ದಿವಸ ಬೀಸಲಿಲ್ಲ, ಪ್ರತಿ ದಿವಸ ಬೀಸ್ತಿದ್ರು. ಬಾಬಾರವ್ರು ಏನು ಬೀಸ್ತಿದ್ರು, ಇದು ಸಾಂಕೇತಿಕ ಮಾತ್ರ. ಬಾಬಾರವ್ರು ಏನು ಬೀಸ್ತಿದ್ರು ಅಂದರೆ, ಈ ಬೀಸೋದ್ರ ಮುಖಾಂತರ ನಿಮಗೊಂದು ಜ್ಞಾನ ಕೊಟ್ಟರು. ಕೆಳಗಿನ ಕಲ್ಲು ಕರ್ಮ, ಮ್ಯಾಗಿಂದು ಭಕ್ತಿ, ಇದ್ರ ನಡುವ ಗೂಟ ಏನಿರ್ತೈತಿ ಅದು ಜ್ಞಾನ. ಒಳಗೇನು ನೀವು ಹಾಕ್ತಿರೋವೆಲ್ಲ ನಿಮ್ಮ ಕರ್ಮಗಳು, ಅದನ್ನೆಲ್ಲ ಪುಡಿ ಮಾಡಿ, ನಿಮ್ಮ ಪಾಪ ಅಸೂಯೆಗಳು ಎಲ್ಲವನ್ನು ನೀವು ಪುಡಿ ಮಾಡಿ ಹಾಕಿದಾಗ ನಿಮ್ಮ ಇವು ಫಲ ಕರ್ಮ ಫಲಗಳು ಏನು ಬೀಳ್ತಾವೆ ಎಲ್ಲ ಬಂದು ಹೊರಗಡೆ ಬೀಳ್ತಾವೆ. ಆ ಥರ ಅವರು ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಹೀಗಾಗಿ ಅವರು ಈ ಬೀಸುವಿಕೆಯನ್ನು ಮಾಡಿದರು ಅನ್ನೋದು ಒಂದು ಮಾತನ್ನು ಇಲ್ಲಿ ಹೇಳ ಬಯಸ್ತೇನೆ. ಹಾಗೆ ಈ ಕೃತಿಯ ಉದ್ದೇಶ ಏನು, ಇದನ್ನು ಯಾಕೆ ಅವರು ಬರೆದ್ರು ಅಂತ ಹೇಳ್ತಾರೆ. ಇದನ್ನು ಓದೋದ್ರಿಂದ ಭಕ್ತರು ಎಲ್ಲರೂ ಇದನ್ನು ಯಾರು ಕೇಳ್ತಾರೆ ಅವರಿಗೆಲ್ಲ ಪಾಪಗಳು ನಾಶವಾಗ್ತವೆ, ಮತ್ತು ಈ ಯೋಗಿಯ ಜೀವನ ತರ್ಕಶಾಸ್ತ್ರ ಅಲ್ಲ, ಇದು ಒಂದು ಆಧ್ಯಾತ್ಮಿಕ ರಾಜಮಾರ್ಗ. ಹೀಗಾಗಿ ಇದನ್ನು ನಾನು ಬರೆಯುವಂಥ ಮನಸ್ಸನ್ನು ಮಾಡಿದೆ. ಅವ್ರು ಹೇಮಂತ್ ಬಂದರೆ ಹೇಳ್ತಾರೆ, ನಾನು ಇದನ್ನು ಸ್ವತಃ ಬರೆಯೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಬಾಬಾರವ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಹೋಗ್ತಾರೆ. ನೋಡಿ, ನಾವು ತಿಳ್ಕೊಳ್ತೇವೆ ಇದನ್ನು ನಾವು ಮಾಡೇವೆ ನಾವು ಬರ್ತೇವೆ ಅಂತ, ಹಾಗಲ್ಲ. ಒಂದು ಮಾತು ಬರ್ತದೆ, ಜ್ಞಾನೇಶ್ವರ ಮಹಾರಾಜ್ ಒಂದು ಕಡೆ ಹೇಳ್ತಾರೆ, ಮಹಾಯೋಗಿಗಳು ತಮ್ಮ ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾರೆ. ಹಾಗೆ ಹೇಮಂತ್ ಪಂತ್ರಿಗೆ ಸಿಕ್ಕಂಥ ಕೆಲಸ ಇದು, ಸಚ್ಚರಿತ್ರೆಯನ್ನು ಬರೆಯುವುದು. ಕೆಲವರಿಗೆ ಗುಡಿ ಕಟ್ಟೋದಿರ್ತೈತಿ, ಕೆಲವರಿಗೆ ಸ್ನಾನಗೃಹಗಳನ್ನು ಕಟ್ಟೋದಿರ್ತೈತಿ. ಹೀಗೆ ಕೆಲವೊಂದು ನಮಗೆಲ್ಲರಿಗೂ ಕರ್ತವ್ಯಗಳನ್ನು ದೇವರು ಕೊಟ್ಟಿರ್ತಾನೆ. ಆ ಥರ ಆ ಹಿನ್ನೆಲೆಯಲ್ಲಿ ಸುಮಾರು 1700 ಮಹಿಪತಿಯವರು 4 ಕೃತಿಗಳನ್ನು ಬರೆದರು. ಯಾವ ಭಕ್ತ ವಿಜಯ, ಸಂತ ವಿಜಯ, ಭಕ್ತ ಲೀಲಾಮೃತ ಹಾಗೂ ಸಂತ ಲೀಲಾಮೃತ ಅನ್ನುವಂಥ ಪುಸ್ತಕಗಳನ್ನು ಬರೆದರು. ಅದಾದಮೇಲೆ ದಾಸಗಣ್ಣವರವರು ಸಂತ ಲೀಲಾಮೃತ ಹಾಗೂ ಭಕ್ತ ಲೀಲಾಮೃತ ಅನ್ನುವಂಥ ಪುಸ್ತಕಗಳನ್ನು ಬರೆದರು. ಅದರೊಳಗೆ ಬಾಬಾರವರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ನಮಗೆಲ್ಲ ಜೀವನ ಹ್ಯಾಂಗೆ ನಡೆಸಬೇಕು, ಶಾಲೆಯಾಗಿದ್ದಾಗ ಸಿಲೆಬಸ್ ಇರ್ತದೆ, ಆದರೆ ಇದಕ್ಕೆ ಸಿಲೆಬಸ್ ಇಲ್ಲ. ಇವರಿಂಥವ್ರ ಯೋಗಿಗಳ ಜೀವನವೇ ನಮಗೆ ಸಿಲೆಬಸ್ ಇದ್ದಾನೆ. ಅದಕ್ಕೆ ನಾವು ಇದನ್ನು ಮ್ಯಾಗಿನ ಮೇಲೆ ನಾವು ಓದ್ತಿರ್ಬೇಕು. ಸಾಯಿಬಾಬಾರವರ ಜೀವನ ಒಂದು ಸಮುದ್ರ ಸಾಗರವಿದ್ದ ಹಾಗೆ, ವಿಶಾಲವಿದ್ದ ಹಾಗೆ. ನೀವು ಎಷ್ಟು ಡೀಪ್ ಅದನ್ನು ಹೋಗ್ತೀರಿ ಅವಾಗ ನಿಮಗೆ ಒಂದೊಂದು ವಸ್ತು ಸಿಗ್ತಾವೆ. ನೀವು ಮ್ಯಾಲೆ ಸೆಳೆದ್ರೆ ಬರೀ ಮೀನುಗಳು ಅಷ್ಟೇ ಸಿಗ್ತಾವೆ, ಕೆಳಗೆ ಹೋದಂಗೆ ಮುತ್ತು, ರತ್ನ, ಹವಳ, ವಜ್ರ ಎಲ್ಲನೂ ಸಿಗ್ತಾವೆ. ಹಾಗೆ ನೀವೆಲ್ಲ ಕಳೆದ 5 ಈ ಸಾಯಿ ಸಚ್ಚರಿತ್ರೆ ಎನ್ನುವಂಥ ಸಾಗರದೊಳಗೆ ನೀವು ಮುಣುಗ್ತಾ ಇದ್ದೀರಿ. ನಿಮಗೆ ನಿಜವಾಗ್ಲೂ ಆತ್ಮಜ್ಞಾನ ಸಿಗ್ತದೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಪಾರಮಾರ್ಥಿಕ ವಿಷಯಗಳಲ್ಲಿ ಹಾಗೂ ಪ್ರಾಪಂಚಿಕ ವಿಷಯದಲ್ಲಿ ನಮಗೆ ಖುಷಿ ಸಿಗ್ತದೆ. ನಮ್ದು ಏನಾದರೂ ಮನಸ್ಸು ಜಿಗುಪ್ಸೆ ಆಗಿದ್ರೆ, ಅಲ್ಲೋಲು ಕಲ್ಲು ಆಗಿದ್ರೆ ಅದೆಲ್ಲ ಶಾಂತ ಆಗ್ತೈತಿ. ಮತ್ತು ನಾವು ಯಾರು ಉಪದೇಶವನ್ನು ಇದೇನು ನಾವು ಬರೀಲಿ ಕೇಳಿ ಹೋಗೋದಲ್ಲ, ಇದನ್ನು ಯಾರು ಕೇಳ್ತಾರೆ ಅವ್ರಿಗೆಲ್ಲರೂ ನೀವೇನು ಸಂಕಲ್ಪ ಮಾಡ್ತೀರಿ ಅವೆಲ್ಲ ಸಿದ್ಧಿ ಆಗ್ತವೆ. ಮತ್ತು ಇದನ್ನು ಹೆಂಗೆ ನೀವು ಕೇಳ್ಕೊಂಡು ಹೋಗ್ತೀರಿ, ಬಾಬಾಗ ನೀವು ಹೇಳ್ತೀರಿ ಎಲ್ಲ ನಿಂದಪ್ಪ ಎಲ್ಲ ನಿಂದಪ್ಪ ಅಂತ ಹೇಳ್ತೀರಿ. ಹಾಗೆ ಅವಾಗ ನಿಮ್ಮದು ಅಹಂಕಾರ, ನಾನು ನನ್ನದು ಅನ್ನುವಂಥ ಅಹಂಕಾರ ನಾಶವಾಗ್ತದೆ. ಅದಕ್ಕೆ ಅವ್ರು ಪರ್ಮಿಷನ್ ಕೇಳ್ಬೇಕಾದ್ರೆ ಹೇಳ್ತಾರೆ, ನೋಡಿ ನೀವು ನಾನು ಬಡ ಬಗ್ಗೆ ನಂದೇನು ಚರಿತ್ರೆ ಬರೆಯೋದು ಇದು ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ನೀವು ನನಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದಾಗ ಬಾಬಾರವರು ಹೇಳ್ತಾರೆ, ಓ ನಿನ್ನ ಕಾರ್ಯಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ, ನನ್ನ ಆಶೀರ್ವಾದವಿದೆ. ಇಲ್ಲಿ ಏನು ನೀವು ನೋಡ್ತೀರಿ ಅದನ್ನೆಲ್ಲ ನೋಟ್ಸ್ ಮಾಡ್ಕೊತ ಹೋಗ್ರಿ, ಅದ್ರ ಮೇಲೆ ನೋಟ್ಸ್ ಬರೆದಿಡ್ರಿ, ಟಿಪ್ಪಣಿಗಳನ್ನು ಬರೆದಿಡ್ರಿ, ಇಲ್ಲಿ ಏನು ಕಥೆಗಳನ್ನು ಇಲ್ಲಿ ಘಟನೆಗಳನ್ನು ನೋಡ್ತೀರಿ ಅದೆಲ್ಲ ಬರೆದಿಡ್ರಿ, ಆಮೇಲೆ ವಿಸ್ತಾರವಾಗಿ ಬರೀರಿ. ಇದನ್ನು ಯಾವಾಗ ನೀವು ಬರ್ತೀರಿ, ಬರೆಯೋರು ನೀವಲ್ಲ. ಯಾವಾಗ ನಿಮ್ಮ ಅಹಂಕಾರ ಹೊರಗೆ ಹೋಗ್ತೈತಿ, ನಾನು ಮಾಡಕತ್ತೀನಿ ಅನ್ನುವಂಥ ಅಹಂಕಾರ ಹೊರಗೆ ಹೋಗ್ತೈತಿ, ಆವಾಗ ನಾನು ನಿಮ್ಮೊಳಗೆ ಹೋಗಿ ನನ್ನ ಕಥೆಯನ್ನು ಬರಿತೀನಿ ಅಂತ ಹೇಳ್ತಾರೆ. ನೀವು ಮಹಾಭಾರತವನ್ನು ಕೇಳಿದ್ರಿ,
ವ್ಯಾಸ ಮಹಾರಾಜರು ಕರೆಸಿಟ್ಟು ಗಣಪತಿ ಹೇಳಿದರು, ರಾಮಾಯಣ ಬರಿಬೇಕಾದ್ರು ಕೇಳಿದ್ವಿ, ಹಾಗೆ ಮಹಾಭಾರತ ಕೇಳಿದ್ವಿ, ನಾರಾಯಣಪ್ಪ ಹೇಳಿದ ನಾರಾಯಣ ಹೇಳಿದ್ಮೇಲೆ ವೀರನಾರಾಯಣ ಹೇಳಿದ್ಮೇಲೆ ನಾರಾಯಣಪ್ಪ ಬರೀತಾನೆ. ಆದರೆ ಇದು ಹಾಗಲ್ಲ, ಸ್ವತಃ ಬಾಬಾರವರೇ ಹೇಳ್ತಾರೆ, ಯಾವಾಗ ನೀನು ನಿನ್ನನ್ನೇ ಬರೀತೀಯ, ನೀನು ಬಾಹ್ಯ ಪ್ರತೀಕ ಮಾತ್ರ, ಹೀಗಾಗಿ ನೀನು ಇದನ್ನು ಬರೀ ನಂದು ಇದು ಬೇಕಂತ ಹೇಳ್ತಾರೆ. ಇವರು ಶಿರಡಿಗೆ ಬಂದತ್ನಾಗ ಒಂದು ಅವರಿಗೊಂದು ಡೌಟ್ ಬರ್ತದೆ, ಗುರು ಅನ್ನೋದು ಬೇಕೇನು ಅಂತ. ಆವಾಗ ಭಾಟೆ ಅಂತಿರ್ತಾರೆ ಒಬ್ಬರು, ಭಾಟೆ ಅವರಿಗೆ ಇವರಿಗೆ ಒಂದು ತರ್ಕ ನಡೀತದೆ. ಭಾಟೆ ಅಂದರೆ ಯಾರು ಅಂತಂದರೆ, ನೀವು ಶಿರಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕೋಪರ್ಗಾಂವ್ ಅನ್ನುವಂಥ ಒಂದು ಊರು ನೋಡ್ತೀವಿ, ಆ ಊರಿನ ತಹಸೀಲ್ದಾರ ಅವನು. ಅವನು ಮೊದಲು ನಾಸ್ತಿಕ, ಏನನ್ನೂ ನಂಬ್ತಿರೋದಿಲ್ಲ. ಅಲ್ಲಿ ಬಂದು ಅವ್ರು ಯಾರು ಫ್ರೆಂಡ್ಸು ಗೆಳೆಯರು ಬಂದು ಇಲ್ಲಿ ನಾವು ಶಿರಡಿಗೆ ಹೋಗ್ತೀವಿ ಅಂತಂದರೆ ಅವನು ಬೈತಿರ್ತಾನೆ, ಯಾರದಲ್ಲಿ ಯಾಕೆ ಹೋಗ್ತೀರಿ ನೀವು, ಏನು ನಿಮ್ಮದಲ್ಲಿ ಇದು ಆಗ್ತೈತೆ ಕೆಲಸ ಆಗ್ತೈತೆ ಅಂತ ಬೈತಿರ್ತಾನೆ. ಅಂಥ ಮನುಷ್ಯ ಒಂದು ದಿವಸ ಇಲ್ಲಿ ಏನೈತಿ ನೋಡೋಣ ಅಂತ ಹೇಳಿ ಬರ್ತಾನೆ. ನೋಡಿ ವಿಚಾರ ಮಾಡಿರಿ, ಸೇವೆಯಲ್ಲಿ ಇದ್ದಂಥ ಒಬ್ಬ ತಹಸೀಲ್ದಾರ ಬಂದು ಬಾಬಾನ ಎದುರಿಗೆ ಕೂಡ್ತಾನೆ, ಕೂಡ್ತಾನೆ ಬಾಬಾರವರ ಮಾತುಗಳನ್ನು ಕೇಳ್ತಾನೆ, ದರ್ಶನವನ್ನು ಪಡಿತಾನೆ. ಎಷ್ಟು ವಿನೀತ ಆಗ್ತಾನೆ, ವಿನೀತ ಆಗ್ತಾನೆ ಅಂತಂದರೆ 5 ದಿವಸ ಅವನು ಬಿಟ್ಟು ಹೇಳಂಗಿಲ್ಲ, ಅಲ್ಲೇ ಇರ್ತಾನೆ. ಕಡೆಗೆ ಎಂಥದ್ದು ಕಾಲ ಬರ್ತಾಯಿತ್ತಂದ್ರೆ, ಏನು ನೌಕರಿ ಯಾರ ಸಲುವಾಗಿ ಮಾಡ್ಬೇಕು, ನಾನು ಬೇಡ ನೌಕರಿನೇ ಬೇಡ, ನಾನು ಇಲ್ಲೇ ಇರ್ತೀನಿ ಅನ್ನುವಂಥದ್ದು ಒಂದು ಸ್ಥಿತಿಗೆ ಬಂದವನು ತಲುಪ್ತಾನೆ. ಸಾಕು, ಸಂಸಾರ ನಡೆಸೋಕೆ ನನಗೆ ಇವೆಲ್ಲ ಆರ್ಥಿಕ ಜ್ಞಾನ ಇಂಥವೆಲ್ಲ ಏನು ಬೇಕಾಗಿಲ್ಲ, ಪಾರಮಾರ್ಥಿಕ ಜ್ಞಾನ ಬೇಕು, ಭಗವಂತನೇ ಎದುರಿಗೆ ಸಿಕ್ಕ ಅಂದಮೇಲೆ ನನ್ನ ನೌಕರಿ ಅವಶ್ಯಕತೆ ಇದೆ, ಏನೈತೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ. ಆವಾಗ ಚಾಂದೋರ್ಕರ್ ಸಾಹೇಬರು ಉಳಿದವ್ರು ಕೂಡಿ ಲೆಟರ್ ಬರೀತಾರೆ, ಇವನು ಸ್ವಲ್ಪ ಆಧ್ಯಾತ್ಮಿಕದೊಳಗೆ ಒಲಿಯುವುದ್ರಿಂದ ಹಿಂಗೆ ಮಾಡ್ತಾನೆ, ನೀವು ಪೆನ್ಷನ್ ಸ್ವಲ್ಪ ಸಂಸಾರ ಇರೋದ್ರಿಂದ ನೋಡಿಕೊಡ್ರಿ ಅಂತ ಬ್ರಿಟಿಷ್ ಗೌರ್ಮೆಂಟಿಗೆ ಲೆಟರ್ ಬರೀತಾರೆ. ಆ ರೆಕಮೆಂಡ್ ಮೇಲೆ ಅವನಿಗೆ ಚೆನ್ನಾಗಿರೋದು, ಅವನಿಗೆ ಪೆನ್ಷನ್ ಸಿಗ್ತದೆ ಅನ್ನುವಂಥ ಮಾತಿಗೆ ಬರ್ತದೆ. ಹೀಗೆ ಅಂಥ ಬಾಟೆ ಅವರು ಇವ್ರಿಗೆ ಹೇಳ್ತಾರೆ, ಹೇ ಗುರು ಅನ್ನೋದು ಬೇಕು, ಗುರು ಅನ್ನೋದು ಬೇಕಂತೇಳಿ ಅವ್ರು ಮಾತಾಡ್ತಿರ್ಬೇಕು. ಅಂದರೆ ಬಾಬಾರವರು ಅಲ್ಲಿ ತಮ್ಮ ದ್ವಾರಕಾಮ ಹೇಳಿ ಕೂತ್ಕೊಂಡು ಕೇಳ್ತಾರೆ, ಏನಪ್ಪ ಏನೇನು ಮಾತಾಡಿದ್ರಿ ನೀವು, ನಮ್ಗೆ ಹೇಮಂತ್ ಪಂತ ಏನಂತ, ಹೇಮಂತ್ ಪಂತ ಅಂದರೆ ಏನು ಅಂದರೆ ಯಾದಗಿರಿ ಮಹಾರಾಜರು, ಯದುಕುಲ ಮಹಾರಾಜರು, ಅವರಿಗೆ ಮಂತ್ರಿಯು ಮೋಡಿ ಲಿಪಿಯನ್ನೆಲ್ಲ ಸೃಷ್ಟಿ ಮಾಡಿದ್ರು, ಅವ್ರ ಹೆಸರಲ್ಲೇ ಇವ್ರನ್ನ ಕರೀತಾರೆ ಹೇಮಂತ್ ಪಂತ ಅಂತ ಇರ್ತಾರೆ. ಅಂದರೆ ಇವರು ಸೊಕ್ಕು ಮುರಿಯಕ್ಕೆ ಆ ಥರ ಹೇಳ್ತಾರೆ ಅಂತೇಳಿ ಮಾತು ಬರ್ತದೆ. ಅದೇ ದಿವಸ ದೀಕ್ಷಿತರು ಕೇಳ್ತಾರೆ, ಬಾಬಾ ನಾನು ಇಲ್ಲಿಂದ ಹೋಗ್ತೇನೆ, ಹೋಗ್ಬೋದಾ ಅಂತ ಕೇಳ್ತಾರೆ. ಅವಾಗ ಅಲ್ಲಿ ಕುಂತವ್ರು ಅಷ್ಟರು ಹಿಂಗೆ ನಡೆದಿರ್ತೀರಿ ಮೀಟಿಂಗ್, ಎಲ್ಲಿ ಹೋಗ್ತೀರಿ ಅಂತ ಕೇಳ್ತಾರೆ. ಬಾಬಾರವ್ರು ಹೇಳ್ತಾರೆ ಮೇಲೆ ಮೇಲೆ. ಅವಾಗ ಒಬ್ರು ಪ್ರಶ್ನೆ ಕೇಳ್ತಾರೆ, ಅಲ್ಲಿ ದಾರಿ ಮತ್ತೆ ಹೆಂಗೈತ್ರಿ? ಇಲ್ಲ ದಾರಿ ಭಾಳ ಅದಾವು, ಕಷ್ಟದವು, ಇಲ್ಲಿಂದನೂ ಒಂದು ದಾರಿ ಐತಿ, ಮತ್ತೆ ನಾವೊಬ್ರು ಯಾರ ಜೊತೆಗೆ ಕರ್ಕೊಂಡು ಹೋದ್ರೆ ಹೆಂಗ್ರಿ ಅಂತ ಕೇಳ್ತಾರ. ಹಾಂ, ಅವಾಗ ಕಷ್ಟ ಆಗಲಿ ಏನಿಲ್ಲ, ಇವು ಕಾಡು ಪ್ರಾಣಿಗಳು ತೋಳ ಇವೆಲ್ಲ ಏನದು ಅದರಿಂದ ನೀವು ರಕ್ಷಣೆ ಪಡಿಬೋದು. ಅಂದರೆ ಈ ಹೇಮಂತ್ ಪಂತರ ಮನಸ್ಸೊಳಗೆ ಒಂದು ಡೌಟ್ ಬಂದಿರ್ತದೆ, ಗುರು ಬೇಕಾ? ಆ ಗುರುವಿನ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರು ಅನ್ನುವಂಥದ್ದು ಹೇಳ್ತಾರೆ. ಹೇಮಂತ್ ಪಂತರು ಹೇಳ್ತಾರೆ, ಇದನ್ನು ಬರೆಯೋದ್ರಿಂದ ಏನೇನಾಯಿತು? ಬಾಬಾರವರು ಹೇಳ್ತಾರೆ, ನನ್ನ ವಚನದಲ್ಲಿ ನಂಬಿಕೆ ಇಟ್ಟು ಸ್ಥಿರಚಿತ್ತನ ನನ್ನ ಲೀಲೆಗಳನ್ನು ಬರೆದ್ರೆ ಅವಿದ್ಯೆ ನಾಶ ಆಗ್ತದೆ, ಅವಿದ್ಯೆ ನಾಶ ಆಗ್ತದೆ. ನನ್ನ ಲೀಲೆಗಳನ್ನು ಹಾಡೋದ್ರಿಂದ, ಶ್ರದ್ಧಾಭಕ್ತಿಯಿಂದ ಕೇಳೋದ್ರಿಂದ ಭಕ್ತಿ ಮತ್ತು ಪ್ರೀತಿಯ ಅಲೆಗಳು ಭಕ್ತನಲ್ಲಿ ಬರ್ತವೆ, ಅವಾಗ ನಿಮಗೆ ಜ್ಞಾನ ಅನ್ನುವಂಥ ರತ್ನ ಸಿಗ್ತದೆ. ಅವಾಗ ಕೆಲವೊಂದು ಮಾತನ್ನು ಹೇಳ್ತಾರೆ, ಬಾಬಾ ವಚನಗಳನ್ನು ಕೊಡ್ತಾರೆ, ಯಾರು ನನ್ನ ನಾಮವನ್ನು ಉಚ್ಚರಿಸುತ್ತಾರೆಯೋ ಅವರೆಲ್ಲರ ಅಭಿಲಾಷೆಗಳನ್ನು ನಾನು ಈಡೇರಿಸುತ್ತೇನೆ. ನೀವೆಲ್ಲರೂ ಸಾಯುವ ಹುಡುಗಿ ದಿನ ಬರ್ತೇನೆ, ಸಾಯಿನಾಥಾಯ ನಮಃ ಅಂತ ಹೇಳ್ತಾರೆ, ನಿಮ್ಗೆಲ್ಲ ಅಭಿಲಾಷೆಗಳನ್ನು ಅವನು ಈಡೇರಿಸ್ತಾನೆ. ಹೀಗಾಗಿಯೇ ಸುಮಾರು 16 ವರ್ಷಗಳಾದರೂ ಕೂಡ ದಿನದಿಂದ ದಿನಕ್ಕೆ ನಮ್ಮ ಸಾಯಿಬಾಬಾ ಗುಡಿ ವೃದ್ಧಿ ಆಗ್ತಾ ಇದೆ, ಸಾಯಿಬಾಬಾ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಫಸ್ಟ್ ಹೇಳ್ತಾರೆ ಅವರು,
ಯಾರು ನನ್ನ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸುತ್ತಾರೆಯೋ ಅವರಿಗೆಲ್ಲ ಅಭಿಲಾಷೆಗಳನ್ನು ಈಡೇರಿಸುತ್ತೇನೆ. ಯಾರು ನನ್ನ ಜೀವನ ಮತ್ತು ಲೀಲೆಗಳನ್ನು ಕುರಿತು ಹಾಡುತ್ತಾರೆಯೋ, ಸ್ಮರಣೆ ಮಾಡುತ್ತಾರೆಯೋ, ಅಂಥವರನ್ನು ನಾನು ಸರ್ವತಃ ಕಾಪಾಡುತ್ತೇನೆ, ಸರ್ವದಾ ಕಾಪಾಡುತ್ತೇನೆ, ಯಾವಾಗಲೂ ಕಾಪಾಡ್ತೇನೆ. ಇದಕ್ಕೆ ಉದಾಹರಣೆಯನ್ನು ನೀವು ಸಾಕಷ್ಟು ನೋಡ್ತೀರಿ ಈ 8 ದಿವಸದೊಳಗೆಲ್ಲ ಹೇಳ್ತೇನೆ. ಮತ್ತೆ ನಿಮಗೆ ಯಾರು ಮನಪೂರ್ವಕವಾಗಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ನನ್ನನ್ನೇ ಅಚಲವಾಗಿ ನಂಬಿಸಿ ನಂಬಿಕೆ ಇಟ್ಟು ನನ್ನನ್ನು ಪೂಜೆ ಮಾಡ್ತಾರೋ ಅಂಥವರನ್ನು ಈ ಸಾವು ಹುಟ್ಟು ಸಾವಿನ ಚಕ್ರದಿಂದ ಪಾರು ಮಾಡೋ ಅಂದರೆ ಮುಕ್ತಿ ಅಂತ ನೀವೇನು ಹೇಳ್ತೀರಿ, ಅದನ್ನು ಕೊಡೋದೇ ನನ್ನ ಕೆಲಸ. ಅದಕ್ಕಾಗಿ ನಾನು ಬಂದೇನೆ. ಅವರನ್ನೆಲ್ಲನೂ ನಾನು ಮೃತ್ಯುವಿನ, ನನ್ನ ಬರೀ ನೆನೆಸಿದ್ರೆ ಸಾಕು, ಅವರನ್ನು ನಾನು ಮೃತ್ಯುವಿನ ದವಡೆಯಿಂದ ಪಾರು ಮಾಡ್ತೇನೆ ಅನ್ನುವಂಥದ್ದೊಂದು ಅಭಯವನ್ನು ಕೊಡ್ತಾರೆ. ಶಾಂತರಾಗಿ ಮರ್ಯಾದೆಯಿಂದ ನನ್ನ ಲೀಲೆಗಳನ್ನು ಶ್ರವಣ ಮಾಡಲಿ. ಅವನ್ನ ಬರೀ ಶ್ರವಣ ಮಾಡೋದಲ್ಲ, ಅದ್ರ ಕುಂತು ಚಿಂತೆ ಮಾಡಬೇಕು, ಧ್ಯಾನ ಮಾಡಬೇಕು. ಆವಾಗ ನಿಮ್ಮಲ್ಲಿ ಇರ್ತಕ್ಕಂಥ ಗರ್ವ ಅಹಂಕಾರ ನಾಶ ಆಗ್ತೈತಿ. ಸಾಯಿಬಾಬಾರವರು ಹೇಳಿದರು, ನಿಮ್ಮನ್ನು ನಾನು ಮೃತ್ಯುವಿನ ದವಡೆಯಿಂದ ಪಾರು ಮಾಡ್ತೇನೆ. ಇಲ್ಲಿ ಒಂದು ಘಟನೆ ಬರ್ತದೆ. ಸುಮಾರು 1905 ಒಂದು ಜಾಗತಿಕ ಯುದ್ಧ ನಡೆದಿದ್ದಾಗ ಕ್ಯಾಪ್ಟನ್ ಧಾರುವಾಲ ಅಂತ ಒಬ್ಬರು ಇರ್ತಾರೆ, ಅವರು ಅಪ್ರತಿಮ ಸಾಯಿಬಾಬಾರವರ ಭಕ್ತರು. ಅವರು ಜೇಬೊಳಗೆ ಯಾವಾಗಲೂ ಸಾಯಿಬಾಬಾನ ಫೋಟೋ ಇಟ್ಟಿರ್ತಾರೆ. ಅವರು ಒಂದು ಶಿಪ್ ಒಳಗೆ ಕ್ಯಾಪ್ಟನ್ ಆಗಿ ಹೋಗಿರ್ತಾರೆ. ಅವರು ಸುತ್ತಲೂ ಇರ್ತಕ್ಕಂಥ ಅವರ ಶಿಪ್ಗಳ ಮೇಲೆ ಬಾಂಬುಗಳು ಬೀಳ್ತಾವೆ, ವೈರಿಗಳೆಲ್ಲ ಬಾಂಬ್ ಹಾಕ್ತಾರೆ. ಆವಾಗ ಅವರು ಬಾಬಾ ನೆನೆಸ್ತಾರೆ, ಬಾಬಾ ನನ್ನ ಕಾಪಾಡು, ಇಲ್ಲೇನು ಆಸರೆಯೇ ಇಲ್ಲ, ನೀನೇ ಕಾಪಾಡಬೇಕು ನನ್ನ ಅಂತ ಅಂದಾಗ ಅವ್ರಿಗೆ ಅಲ್ಲಿ ಅನ್ನಿಸ್ತದೆ, ಮೆಡಿಟರೇನಿಯನ್ ಸೀಯೊಳಗೆ ಕುಂತ್ಕೊಂಡು ಕ್ಯಾಪ್ಟನ್ ದಾರುವಾಲದವರಿಗೆ ಸಾಯಿಬಾಬಾ ದರ್ಶನ ಕೊಟ್ಟು ಅವರ ಶಿಪ್ಪನ್ನು ಹಿಡಿದು ಹಿಂಗೆ ಜಗ್ತಾರೆ, ನೀರಾಗಿ ಜಗ್ಗಿ ಅವು 3 ಅಡಿಗೆ ಇವ್ರು ಏನಿರ್ತಾವೆ ಅಷ್ಟಪಾರ. ಅದೇ ದಿವಸ ಇಲ್ಲಿ ಶಿರಡಿಯಲ್ಲಿ ಏನಾಗ್ತದೆ, ಬಾಬಾರವರು ಯಥಾ ಪ್ರಕಾರ ಮಾತಾಡ್ಕೊಂತ ಕುಂತಿರ್ತಾರೆ ಎಲ್ಲರ ಜೊತೆಗಳು. ಇದ್ದಕ್ಕಿದ್ದಂಗೆ ಬಾಬಾರವರು ಎಲ್ಲ ಅರಿವುಗಳು ದಬ 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 ಎಲ್ಲ ನೀರು ನೀರಾಗಿ ಬಿಡ್ತಾವೆ. ದ್ವಾರಕಾಮಯ್ಯ ಫುಲ್ ನೀರು ಹರಕ್ಕೆ ಚಾಲು ಆಗ್ತದೆ. ಯಾರಿಗೂ ಅರ್ಥ ಆಗೋದಿಲ್ಲ ಇದು ಯಾಕೆ ಹಿಂಗಾಯ್ತು. ಬಾಬಾರವರು ಇಲ್ಲಿ ಕುಂತಾರ, ಮಳೆ ಇಲ್ಲ ಬೆಳೆ ಇಲ್ಲ, ಇಂಥ ಟೈಮ್ನಾಗ ಇದೇನು ಇವ್ರು ತೋರಿಸ್ಕೊಂಡ್ರಲ್ಲ ಯಾಕಂದ್ರೆ ಬಾಬಾ ಇಲ್ಲಿದ್ದರೂ ಕೂಡ ಅವರನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡ್ತೀನಿ ಅನ್ನೋ ಅಭಯಕ್ಕೆ ಅನುಕೂಲವಾಗಿ ಅವರನ್ನು ಪಾರು ಮಾಡಿದರು. ಮುಂದೆ 3 ದಿವಸ ಆದಮೇಲೆ ಅವರು ಟೆಲಿಗ್ರಾಮ್ ಕೊಡ್ತಾರೆ, ನಾನು ಪಾರಾದೆ ಬಾಬಾ ನೀವು ನನ್ನ ಪಾರು ಮಾಡಿದ್ರು. ಅದಾದ ಒಂದು ಸ್ವಲ್ಪ ದಿವಸಕ್ಕೆ ಅವರು ಶಿರಡಿಗೆ ಬರ್ತಾರೆ. ಶಿರಡಿಗೆ ಬಂದು ಆವಾಗಿನ ಟೈಮ್ನೊಳಗೆ 2400 ರೂಪಾಯಿನ 2 ಕಂತೊಳಗಿನ ಕೊಡ್ತಾರೆ. ಅದೇ ಹಣದಿಂದ ಆವಾಗಿನ ಟೈಮ್ನಾಗ ದ್ವಾರಕಾಮಾಯಿ ಮುಂದೆ ಏನು ತಗಡು ಹಾಕ್ಸೋದಿತ್ತು, ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ತೋರ್ಲೆ ಏನನ್ನು ಮಾಡ್ತಾಯಿದ್ರು, ಅವ್ರಿಗೆ ಆ ರೊಕ್ಕನ ಯೂಸ್ ಮಾಡೋಕ್ಕೆ ಕೊಡ್ತಾರೆ ಅನ್ನುವಂಥ ಮಾತಿದ್ರು. ಅಂದರೆ ಬಾಬಾರವರು ನಿಮ್ಮನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡ್ತೇನೆ ಅನ್ನುವಂಥ ವಚನವನ್ನು ಅವರು ಪಾಲಿಸಿದರು. ಆಗಲೇ ಹೇಳಿದ ನಾನು ಭಕ್ತರಿಗೆ ಹಲವಾರು ಕೆಲಸಗಳನ್ನು ಕೊಡ್ತಾರೆ ಗುರುಗಳು. ಕೆಲವೊಬ್ಬರಿಗೆ ದೇವಸ್ಥಾನ ನಿರ್ಮಾಣ ಮಾಡುವಂಥ, ಮಠಗಳನ್ನು ನಿರ್ಮಾಣ ಮಾಡುವಂಥ, ಈಗ ನಮ್ಮ ಟೀಮ್ನವ್ರಿಗೂ ಕೊಟ್ಟಾರೆ. ಏನು ಕೊಟ್ಟಾರೆ, ಒಂದು ಸಂಕಲ್ಪ ಬಾಕಿ ಇತ್ತು ನಮ್ಮ ಎಲ್ಲ ಮಂದಿರ ಆಯಿತು, ಗೋಪುರ ಆಯಿತು, ಬೆಳ್ಳಿ ರಥ ಆಯಿತು. ಬೆಳ್ಳಿ ರಥ ಅನ್ನೋ ಮಾತು ಬಂತದೆ ಯಾವಾಗ ಆಗ್ತಿಲ್ಲ, ಬೆಳ್ಳಿಯ ಸಿಂಹಾಸನ ಆಯಿತು. ಒಂದು ಬಾಕಿ ಉಳಿದಿತ್ತು, ಧ್ವನಿ. ಆ ಧ್ವನಿಗಾಗಿ ನಮಗೆ ಬಾಬಾ ಯಾವುದೋ ಒಂದು ವಿಚಾರ ಪ್ರಸ್ತಾಪ ಆಗಿ ಅದರ ಜೊತೆಗೆ ನಮಗೆ ಒಂದು ಸುಮಾರು 700 ಸ್ಕ್ವೇರ್ ಫೀಟ್ ನಮಗೆ ಭೂಮಿ ಸಿಕ್ಕಿದೆ ಇದ್ರ ಹಿಂದ್ಗಡೆನೆ. ಅದಕ್ಕೆ ಬಳುಚಿಗೆ ಸಾಹೇಬರು, ಕಾಶಪ್ಪಣ್ಣ ಅವರು, ಇವರೆಲ್ಲರದು ನಮ್ಮ ಗಂಗಣ್ಣ ಕೋಟೆಯವರು, ಅವ್ರನ್ನ ನೆನೆಸ್ಬೇಕು ನಾನು. ನನಗೆ ಒಮ್ಮೊಮ್ಮೆ ಸ್ವಲ್ಪ ನನ್ನ ಮನಸ್ಸೊಳಗೆ ಎಲ್ಲೋ ಒಂದು ಮೂಲೆಯೊಳಗೆ ದುಃಖ ಅನ್ನಿಸ್ತದೆ, ಯಾಕಂದರೆ ಅವರು ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯೊಳಗೆ ನಾನು ಮಾಡುವಂಥ ಪ್ರಥಮ ಪ್ರವಚನ ಇದೆ. ಅವ್ರನ್ನ ನಾನು ನೆನೆಸ್ಬೇಕಾಗ್ತದೆ. ಎಂಥ ಸಂಕಲ್ಪಗಳ್ರಿ ಅವರು. ಅವರು ಧ್ವನಿ ಕೆಲಸಕ್ಕೆ ನೀವು ಚಾಲು ಮಾಡಿರಿ, ನಂದು ಅದ್ರ ಕೈ ಜೋಡಿಸ್ತೀನಿ, ಯಾವಾಗ್ಲೂ ಕೊಡುಗೈನೆ. ಅವ್ರು ಹೇಳಿದರು, ನಾನು ಇದಕ್ಕೆ 50,000 ರೂಪಾಯಿ ಕೊಡ್ತೇನೆ, ನೀವು ಸ್ಟಾರ್ಟ್ ಮಾಡಿರಿ.
ಅದೆಲ್ಲ ವೆಚ್ಚಗಳು ಎಷ್ಟು ಬರ್ತೈತಿ ಅಂದಾಜು ಅದೆಲ್ಲ ತಯಾರಾಗ್ತಾ ಇದೆ. ಎಂಥ ಮಾತು ಅನುಭವಿಸ್ಕೊಂತಾರಂದ್ರೆ, ಅವರು ಇಹಲೋಕ ತ್ಯಜಿದ ಕೆಲವೇ ದಿನಗಳಲ್ಲಿ 50,000 ರೂಪಾಯಿನ ಅವ್ರ ಅಳಿಯನ ಕಡೆ ಕೊಟ್ಟು ಕಳಿಸ್ತಾರೆ. ಇದು ಇದು ಸ್ವಾಮಿನಿಷ್ಠೆ. ಸ್ವಾಮಿನಿಷ್ಠೆ ಅಂದರೆ ಇದು. ಹೀಗೆ ನಮ್ಗೆಲ್ಲರಿಗೂ ಕೆಲವೊಂದು ಕೆಲಸಗಳನ್ನು ದೇವರು ಕೊಟ್ಟಿರ್ತಾನೆ. ಇವು ಇಂಥವ್ರ ಜೀವನ ಚರಿತ್ರೆ ಇವೆಲ್ಲ ನಮಗೆ ಯಾಕೆ ಬೇಕು ಅಂತಂದ್ರೆ, ಆಗಲೇ ಹೇಳಿದೆ ನಾನು, ಈ ಸಂಸಾರ ಸಾಗರ, ಸಂಸಾರವನ್ನು ಸಾಗರಕ್ಕೆ ಹೋಲಿಸ್ತಾರೆ. ಯಾವುದೇ ಒಂದು ಭೂಮಿನೋ, ಯಾವುದೋ ಒಂದು ಊರು, ಯಾವುದೋ ಒಂದು ನಗರನೋ ಅದಕ್ಕೆ ಹೋಲಿಸಲ್ಲ. ಅದಕ್ಕೆ ಹೋಲಿಸಿದ್ರೆ ಏನಾಗ್ತೈತಿ, ನೀವು ಅಲ್ಲಿ ಮುಟ್ಟಬೇಕಂದ್ರೆ ದಾರಿ ಇರ್ತಾವ. ಸಮುದ್ರ ನೀವು ಎಲ್ಲಿ ನಿಂತಿದ್ದೀರಿ, ಎಲ್ಲಿ ಒಂದು ಕಲ್ಲು ಹೋಗಿದ್ರೆ ಹೆಂಗೆ ಗೊತ್ತಾಗ್ತದೆ? ಈಗ ಬಿಡ್ರಿ, ಎಲ್ಲ ಉಪಕರಣಗಳು ಬಂದವು, GPS ಮಾಡ್ಬೋದು. ಆದರೆ ನೀವು ಎಲ್ಲಿ ನಿಂತೀರಿ, ಎಲ್ಲಿದ್ದೀರಿ, ಎಲ್ಲಿಗೆ ಹೊಂಟೀರಿ, ಯಾವ ಊರಿಗೆ ಹೊಂಟೀರಿ ಗೊತ್ತಾಗ್ಬೇಕಂದ್ರೆ ಏನು ಮಾಡಿರ್ತಾರೆ ಸಮುದ್ರದೊಳಗೆ, ಅಲ್ಲೆಲ್ಲೆಲ್ಲಿ ಲೈಟ್ ಹೌಸ್ ಅಂತ ಮಾಡಿರ್ತಾರೆ, ದೀಪಗ್ರಹಗಳು. ಹಾಗೆ ಇಂಥ ಯೋಗಿಗಳ ಜೀವನ ಕತೆ ನಮ್ಮನ್ನು ಸಂಸಾರ ಅನ್ನುವಂಥ ಸಾಗರದಿಂದ ಪಾರು ಮಾಡೋಕ್ಕೆ ನಮಗೆ ದಾರಿ ದೀಪಗಳು ಇದ್ದ ಹಾಗೆ ಅಂತ ನಾವು ಹೇಳ್ಬೋದು. ಇಲ್ಲಿ ಪರಮಾತ್ಮ ಆಗಲೇ ಹೇಳ್ದೆ ನಾನು, ಎಲ್ಲರಿಗೂ ಒಂದೊಂದು ಕೆಲಸ ಕೊಟ್ಟಿರ್ತಾನೆ. ನಮಗೆ ಗೊತ್ತಿರೋಂಗಿಲ್ಲ ನಮ್ಮ ಕಡೆ ಕೆಲಸ ಆಗ್ತದೆ ಅಂತ ಹೇಳಿ. ನಮ್ಮ ಗೌಡ್ರಿ ಇಂಜರ ಕತ್ತಿದ್ರು, ನಮ್ಗೆ ಹಾಕೆತ್ತಲಿ ಇಲ್ರಿ. ಹೌದು, ನಿಜ, ಒಪ್ತೇನೆ. ಕೊಳಲ್ಗೆ ಹಾರ್ಮೋನಿಯಂಗೆ ಒಳಗಿಂದ ಸಪ್ಪಳ ಹೆಂಗೆ ಬರ್ತೈತೆ ಅನ್ನೋ ಗೊತ್ತಿರೋಂಗಿಲ್ಲ. ನಮ್ಮ ಗೌಡ್ರಿಗೂ ಗೊತ್ತಿಲ್ಲ ತಮ್ಮಲ್ಲಿ ಎಷ್ಟು ಶಕ್ತಿ ಇದೆ. ಅದನ್ನು ಮಾಡಿಸೋರು ಅವರು, ನುಡಿಸೋರು ಅವರು. ಸಂತರು ಹೇಳ್ತಿದ್ರು, ಒಂದು ತಂಬೂರಿ ಇತ್ತಂತೆ. ಆ ತಂಬೂರಿಯೊಳಗೆ ಎಂಥ ಚಂದ ನಾದ ಬರ್ತಿತ್ತು ಅಂತಂದ್ರೆ, ಅದನ್ನು ಒಬ್ಬ ಬಂದು ನೋಡ್ತಾನೆ, ಇಷ್ಟು ಅವಾಜ್ ಬರ್ತಿತ್ತಲ್ಲ, ಇದು ಎಲ್ಲಿಂದ ಬರ್ತೈತಿ ಅಂತೇಳಿ ಹಣಿಕೆ ನೋಡ್ದ. ಏನು ನೋಡ್ದ, ಎಲ್ಲ ಖಾಲಿ. ಅವಾಗ ದೇವರು ತಂಬೂರಿಯಿಂದ ಒಂದು ಆಶೀರ್ವಾಣಿ ಬರ್ತದೆ, ನೋಡು ನಾನು ಹೆಂಗೆ ಖಾಲಿಯಾಗಿ ನೀ ಒಳಗೆ ಹಂಗೆ ನೀನು ಖಾಲಿಯಾಗ, ಆವಾಗ ನಿನ್ನೊಳಗೂ ನಾದು ಬರ್ತೈತಿ ಅನ್ನುವಂಥದ್ದು ಒಂದು ಮಾತನ್ನು ಸಂತರಿಗೆ ಹೇಳಿದ್ದು ನಾನು ಈ ಸಮಯದ ಜ್ಞಾಪಕ ಮಾಡ್ಕೊಳ್ತೇನೆ. ನಾವು ಸಾಯಿಬಾಬಾರ ಮಾತೃ ವಾತ್ಸಲ್ಯಗಳು, ಅವ್ರು ಯಾರನ್ನಾದರೂ ಕಾಪಾಡ್ತೀನಿ ಸರ್. ಶಿರಡಿಯೊಳಗೆ ಒಬ್ಬ ರೋಹಿಲ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಬೇಕಂತಾನೆ ಜೋರಾಗಿ ಪ್ರೇಯರ್ ಮಾಡ್ತಿರ್ತಾನೆ, ಎಲ್ಲರಿಗೂ ಡಿಸ್ಟರ್ಬ್ ಆಗ್ತಿರ್ತ. ಅವ್ರಿಗೆ ಒಬ್ಬ ಸಾಯಿಬಾಬಾ ಕಂಪ್ಲೇಂಟ್ ಕೊಡ್ತಾನೆ, ನೋಡ್ರಿ ನಮಗೆಲ್ಲ ಮಲ್ಕೊಂಡಾಗ ಬಂದು ಎಲ್ಲ ಹೇಳ್ತಾನೆ, ಓದಿರ್ತಾನೆ, ನಸಿನೇ ಓದಿರ್ತಾನೆ. ಅವ್ರಿಗೆ ಹೇಳ್ತಾರೆ, ಅವನಿಗೆ ಒಂದು ಹೆಂಡತಿ ಅದಾಳೆ, ಅವ್ನು ಕೆಟ್ಟ ಬುದ್ಧಿ ಇದೆ ಕಾಡಿಸ್ತಾಳಕ್ಕೆ ಅವಂಗೆ, ಅದಕ್ಕೆ ಆಕೆ ಪ್ರೇಯರ್ ಜೋರಾಗಿ ಮಾಡ್ತಾನೆ, ನೀವು ಅದನ್ನು ತಲೆ ಹಾಕೋಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡುವ್ರಿ ಅಂತ ಹೊಳ್ಳಿ ಇವರಿಗೆ ಹೇಳ್ಕೊಳ್ತಾರೆ. ದೇವರ ನಾಮವನ್ನು ಸ್ಮರಣೆ ಮಾಡೋದು, ಸಂಕೀರ್ತನೆ ಮಾಡೋದು ಬಾಬಾರವರಿಗೆ ಅಪ್ರಿಯವಾಗಿತ್ತು. ಅದಕ್ಕಾಗಿ ಬಾಬಾರವರು ಒಂದು ಕಡೆ ಪೂಜಾ ಟೈಮ್ನಾಗ ಹೇಳ್ತಾರೆ, ನೀವು ಎಲ್ಲೇ ಇರ್ರಿ, ಏನೇ ಮಾಡ್ತಾ ಇರ್ರಿ, ಪ್ರತಿಯೊಂದು ಕೆಲಸವನ್ನು ನಾನು ಬಲ್ಲೆ. ಇದು ಇವತ್ತಿಗೂ ಕರೆ. ಜ್ಞಾಪಕವೇಳಿ, ನಾನು ಸರ್ವರ ಹೃದಯದಲ್ಲಿಯೂ ಅಡಗಿರುತ್ತೇನೆ. ಈ ಪ್ರಪಂಚದ ಸಮಸ್ತ ಸರಾಚರಗಳನ್ನು ನಾನು ಆವರಿಸಿದ್ದೇನೆ. ಇದರ ಮೂಲ ಸ್ಥಾನ ತ್ರಿಗುಣಗಳ ಸಮ್ಮಿಲನ, ಸೃಷ್ಟಿಕರ್ತ, ರಕ್ಷಕ, ವಿನಾಶಕಾರಕ, ಎಲ್ಲವೂ ನಾನೇ ಆಗಿದ್ದೇನೆ. ಬಾಬಾರವರು ವಚನ ಕೊಡ್ತಾರೆ, ಯಾರು ತಮ್ಮ ಭಕ್ತಿಯನ್ನು ನನ್ನಲ್ಲಿ ಇಡ್ತಾರೆ ಅವರಿಗೆ ಯಾವ ತೊಂದರೆಯೂ ಆಗುತ್ತಿಲ್ಲ. ಆದರೆ ಯಾರು ನನ್ನ ಮರಿತಾರೆ ಅವ್ರನ್ನ ಮಾಯಾ ಕವಿತೆ. ಸಣ್ಣ ಸಣ್ಣ ಇರುವಿ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ನಾನಿದ್ದೇನೆ ಅನ್ನುವಂಥದ್ದು. ಒಮ್ಮೆ ಚಾಂದರ್ಪುರ ಕುಂತದ್ನಾಗ ಬಾಬಾ ಹೇಳ್ತಾರೆ, ಈ ನೈವೇದ್ಯಕ್ಕೆ ಹೋಳಿಗೆ ಮಾಡ್ಕೊಂಡು ಹೋಗು, ನನಗೆ ಹೋಳಿಗೆ ತಿನ್ಬೇಕನ್ಸುತ್ತೆ. ಅವ್ರು ಹೋಳಿಗೆ ಮಾಡ್ಕೊಂಡ್ಬಿಡ್ತಾರೆ, ಎಷ್ಟೊತ್ತಾದರೂ ಬಾಬಾ ಮುಟ್ಟೋದೇ ಇಲ್ಲ ಅದನ್ನೇ. ಅವರು ನೀವು ತಗೊಳ್ಳಾರ್ದ ನಾನು ನನ್ನ ಪ್ರಸಾದ ಸ್ವೀಕಾರ ಮಾಡೋಕ್ಕೆ ಬರೋದಿಲ್ಲ, ನೀವು ಅದನ್ನು ಸ್ವೀಕಾರ ಮಾಡಿರಿ ಬಾಬಾ, ನಾನು ಮತ್ತೆ ನೈವೇದ್ಯ ಹೇಳಿದ್ರಿ ತೊಗೊಂಡು ಬಂದೇನೆ, ತಗೋರಿ. ಏ, ನಿನ್ನ ನೈವೇದ್ಯ ನನಗೆ ಮುಟ್ಟೈತಿ, ತೊಗೊಂಡು ಹೋಗಂತ. ಅಲ್ರಿ, ನಾನು ಇಲ್ಲೇ ಕುಂತೀನಿ, ನೀವು ಇಲ್ಲೇ ಕುಂತೀರಿ, ಯಾವಾಗ ಮುಟ್ಟಿದ್ರಿ ನೀವು? ಸುಳ್ಳು ಹೇಳ್ತೀರಿ. ಅವಾಗ ಬಾಬಾ ಹೇಳ್ತಾ, ಹುಚ್ಚ, ಇಷ್ಟು ದಿವಸ ನಾನು ಕೂಡಿದ್ದು ನೀ ಇಷ್ಟ ತಿಳ್ಕೊಂಡು ಏನು
ನಾನು ನೀನು ಮಾತಾಡ್ಬೇಕಾದ್ರೆ ಅದ್ರ ಮ್ಯಾಗ ಒಂದು ನೊಣ ಬಂದು ಹೋಗ್ತಾನ, ಅದು ಯಾರಂತೇಳಿ? ನಾನೇ ಆ ನೊಣ, ನಾನೇ. ಅದಕ್ಕೆ ನಿನ್ನ ಪ್ರಸಾದ ನೈವೇದ್ಯನೆಲ್ಲ ಮುಟ್ಟಿದ್ದು ತೊಗೊಂಡು ಹೋಗು ಅನ್ನುವಂಥ ಮಾತನ್ನು ಇಲ್ಲಿ ಅವ್ರು ಹೇಳ್ತಾರೆ. ಹಾಗೆ ಯೋಗಿಗಳು ಯಾಕೆ ಹುಟ್ಟಿ ಬರ್ತಾರೆ ಅನ್ನುವಂಥದ್ದು ನಾನು ಹೇಳಿದೆ, ಆಗಲೇ ಹೇಳಿದೆ ನಾನು. ಯಾವಾಗ ನಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ನಾವು ಮರಿತೇವೆ, ಯಾವಾಗ ಮತೀಯ ಕಲಹಗಳು ಪ್ರಾರಂಭ ಆಗ್ತವೋ ಆವಾಗ ನಾವು ಬರೀ ದುಡ್ಡು, ಹಣ, ಸಂತತಿ ಇವಿಷ್ಟೇ ನಾವು ಇಂಪಾರ್ಟೆಂಟ್ ಅಂತ ಹೇಳಿ ಏನು ತಿಳಿತೀವಿ, ಆ ಟೈಮ್ನಾಗ ನಮ್ಮ ತಲೆಯಾಗಿಂದ ಹೋಗ್ಸಕ್ಕೆ ಯೋಗಿಗಳು ಬರ್ತಾರೆ, ಮಹಾಯೋಗಿಗಳು ಬರ್ತಾರೆ. ಹಾಗೆ ಆ ಟೈಮ್ನಲ್ಲಿ ಬಂದಂಥ ಯೋಗಿಗಳಲ್ಲಿ ನಿವೃತ್ತಿನಾಥ್, ಜ್ಞಾನದೇವ್ ಮಹಾರಾಜ್, ಮುಕ್ತಾಬಾಯಿ, ನಾಮದೇವ್, ಘೋರ, ಗೋಣಾಯ್, ಏಕನಾಥ್, ತುಕಾರಾಮ್, ನರಹರಿ, ನರಸಿಂಹಬಾಯಿ ಹಾಗೂ ಸಾವತ, ಹೀಗೆ ಈತ ಅನೇಕ ಯೋಗಿಗಳು ಕಾಣಿಸ್ಕೊಂಡಾರ. ಅವರು ತಮ್ಮ ಜೀವನದ ಮೂಲಕ ಕೆಲವೊಂದು ಸಂದೇಶಗಳನ್ನು ಬಿಟ್ಟು ಹೋಗ್ತಾರೆ, ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ತಾತ್ಕಾಲಿಕ, ಯಾವುದು ಪರಮಸತ್ಯ ಅನ್ನೋದನ್ನು ಹೇಳಿ ಹೋಗ್ತಾರೆ. ಹಾಗೆ ಹೇಳಕ್ ಬಂದಿರ್ತಾರೆ ಅವರು. ನಿಮಗೆ ಪ್ರತಿ ಸರ್ತಿ ಹೋಗಿ ಹೇಳಿದಾಗ ನಾನು ಕೆಲವೊಂದು ಜ್ಞಾನದೇವ್ ಮಹಾರಾಜರ ಬಗ್ಗೆ, ಮುಕ್ತಾಬಾಯಿ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಜ್ಞಾನದೇವರು, ನಿವೃತ್ತಿನಾಥ, ಮುಕ್ತಾಬಾಯಿ ಅವರೆಲ್ಲ ಒಂದೇ ತಾಯಿಯ ಮಕ್ಕಳು. ಅವರ ತಂದೆ ಸಂಸಾರ ಮಾಡ್ತಿರ್ಬೇಕಾದ್ರೆ ಇನ್ನೂ ಅವರಿಗೆ ಬೇಜಾರಾಗಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೊರಟು ಹೋಗ್ತಾರೆ, ಹೊರಟು ಹೋಗಿ ಕಾಶಿಯೊಳಗೆ ಹೋಗ್ಬಿಡ್ತಾರೆ. ಹೀಗಿದ್ದಾಗ ಅವ್ರ ಹೆಂಡತಿ ಒಬ್ಬರ ಜೀವನ ಮಾಡ್ತಿರ್ಬೇಕಾದ್ರೆ ಆ ಊರಿಗೆ ಒಬ್ಬರು ಸಂತರು ಬರ್ತಾರೆ. ಸಂತರು ಬಂದು ಈ ಹೆಣ್ಮಗಳಿಗೆ ನಮಸ್ಕಾರ ಮಾಡಿದಾಗ ನಿಮಗೆ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅವ್ರು ಎದುರುಬಿಡ್ತಾರೆ, ಭಾವ ನನ್ನ ಗಂಡ ನನ್ನ ಬಿಟ್ಟು ಹೋಗ್ಯಾನ, ಸ್ವಾಮಿಗಳೇ ನೀವು ಈ ಥರ ಆಶೀರ್ವಾದ ಮಾಡಿದ್ರೆ ಏನು? ಇಲ್ಲ, ನಾನು ಹಂಗೆ ನೋಡಿದ್ರೆ ನನ್ನ ಮೇಲೆ ಆಗ್ಬೇಕು. ಎಲ್ಲಿ ಹೋಗ್ಯ ನಿನ್ನ ಗಂಡ? ಇಲ್ಲ, ಅವನು ಕಾಶಿ ಕಡೆ ಹೋಗ್ಯಾನ, ಅವನ ಹೆಸರು ಏನು ಏನು ಅಂತೆಲ್ಲ ಕೇಳಿ ಅವರಲ್ಲಿ ಹೋದ್ಮೇಲೆ ಇವನೇ ಅವನು ಅಂತ ಹೇಳಿ ಗುರುತ ಹೇಳುವಂಥ ಬುದ್ಧಿ ಹೇಳ್ತಾರ. ನಿನ್ನ ಈ ಜನ್ಮದ ಕರ್ಮಫಲದೊಳಗೆ ಲಗ್ನ ಹೋಗಿ ಹೋಗಿದ್ದಪ್ಪ, ನೀನು ಹೋಗು, ನಿನ್ನ ಉದರದಲ್ಲಿ ಜ್ಞಾನಿಗಳು ಜನಿಸ್ತಾರೆ, ಇನ್ನು ಇಲ್ಲಿ ಇರಬಾರ್ದು ಅಂತ ಒಳ್ಳೆ ಕಳಿಸ್ತಾರೆ. ಅವಾಗ ಇವರೆಲ್ಲ ಜ್ಞಾನದೇವ್ ಮಹಾರಾಜರು, ಮುಕ್ತಾಬಾಯಿ ಇವರೆಲ್ಲ ಹೋಗ್ತಾರೆ. ಆದರೆ ಇವರಿಗೆ ಒಂದು ಸರ್ಟಿಫಿಕೇಶನ್ ಕೊಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಇವ್ರಿಗೆ ಏನು ಪೂಜಾರಿಗಳು ಪುರೋಹಿತರು ಏನಾದ್ರು ಅಪೋಸ್ ಮಾಡ್ತಾರೆ, ಏ ಇವ ಸನ್ಯಾಸಿ ಜೀವನ ಮಾಡಿ ಮತ್ತೆ ಹಳ್ಳಿ ಬಂದವನ ಮಕ್ಕಳು ಇವರು, ಇವರಿಗೆ ನಾವು ಧರ್ಮದೊಳಗೆ ನಾವು ಸೇರಿಸ್ಕೊಳ್ಳೋಂಗಿಲ್ಲ, ಸರ್ಟಿಫೈ ಮಾಡೋಂಗಿಲ್ಲ. ಅವಾಗ ಜ್ಞಾನದೇವ್ ಮಹಾರಾಜರು ಭಾಳ ಬಾಲಕರು ಇರ್ತಾರೆ, ಬರೀ 23-24 ವರ್ಷ ಬದುಕಿದ್ರು. ಭಗವದ್ಗೀತೆ ಮೇಲೆ ಟ್ರಿಟೈಸ್ ಬರೋದು, ಕಾಮೆಂಟ್ರಿ ಬರ್ಬೋದು, ಜ್ಞಾನೇಶ್ವರಿ ಅದನ್ನು ಬರೋರು. ಅಂಥವ್ರಿಗೆ ಅಲ್ಲಿ ನನಗೆ ದೀಕ್ಷಾ ಕೊಡ್ರಿ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ರಿ ಇಂಥವೆಲ್ಲ ಬಂದೋದ್ನಾಗ ಅವ್ರಿಗೆ ಕೊಡೋದಿಲ್ಲ. ಅಲ್ಲಿ ಜನ ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮಾತಾಡ್ತಾನೆ, ಏನು ಈ ಹುಡುಗಿ ಸಣ್ಣ ಹುಡುಗದನ್ನ ಎಷ್ಟು ಆರ್ಗ್ಯೂ ಮಾಡ್ತಾನಲ್ಲ, ಎಲ್ಲರ ಆತ್ಮ ಒಂದೇ ಇರ್ತದೇನು, ಬೇರೆ ಬೇರೆ ಇರ್ತತಿ. ಹಂಗೆ ಹೇಳಿದಾಗ ಅವ್ರು ಹೇಳ್ತಾರೆ, ಜ್ಞಾನದೇವ್ ಮಹಾರಾಜರು ಹೇಳ್ತಾರೆ, ಇಲ್ಲ ಇಲ್ಲೇನು ಕ್ವಾಣ ಹೊಂಟೈತಲ್ಲ ಇದರೊಳಗೂ ಸಹಿತ ಆತ್ಮ ಐತೆ. ಅವಾಗ ಅವ್ರು ಹೇಳ್ತಾರೆ, ಏನು ಹೆಂಗೆ ಪ್ರೂವ್ ಮಾಡ್ತೀನಿ, ಬಾ ಇಲ್ಲಿ ಮಾಡ್ತೀನಿ. ಅವಾಗ ಜ್ಞಾನದೇವ್ ಮಹಾರಾಜರು ಆ ಕ್ವಾಣದ ಮೇಲೆ ಕೈ ಇಟ್ಟಿರ್ತಾಗ ಅದು ಭಗವದ್ಗೀತೆಯೊಳಗಿನ ಒಂದೆರಡು ಮಾತುಗಳನ್ನು ಹೇಳ್ತದೆ ಅನ್ನುವಂಥ ಪ್ರಸಂಗ ಬರ್ತದೆ. ಅವಾಗ ಅಲ್ಲಿ ಪುರೋಹಿತರೆಲ್ಲರೂ ಆಶ್ಚರ್ಯಚಕಿತ ಆಗ್ತಾರೆ, ಎಷ್ಟು ಶಕ್ತಿ ಇದೆ ಇವ್ರ ಹತ್ರ ಅಂತೇಳಿ. ನಮ್ದು ತಪ್ಪಾಯ್ತು, ನಿಮಗೆ ಶಿಷ್ಯರನ್ನಾಗಿ ಸ್ವೀಕರಿಸಿ ನಾವು ಮಾಡೋದು ಏನೈತಿ, ನಾವೇ ನಿಮ್ಮ ಶಿಷ್ಯರಾಗೋದು ಚಲೋ ಅಂತ ಹೇಳಿ ಬಂದು ಅವ್ರಿಗೆ ಶಿಷ್ಯತ್ವವನ್ನು ಬಿಡ್ತಾರೆ. ಹೀಗೆ ಯೋಗಿಗಳು ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ನಾವು ಶಿವ ಬೇರೆ, ವಿಷ್ಣು ಬೇರೆ ಅನ್ನುವಂಥದ್ದು ನಾವು ಕಲ್ಪಿಸ್ಕೊಳ್ತೇವೆ. ಇಲ್ಲಿ ಒಬ್ಬ ಭಕ್ತ ಇದೇ ಥರ ಒಬ್ಬ ಯೋಗಿ ಬರ್ತಾನೆ, ನರಹರಿ. ನರಹರಿ ಪಂಡರಾಪುರದೊಳಗಿದ್ದಂಥ ಒಬ್ಬ ಅಕ್ಸಾಲಿ, ಅಪ್ರತಿಮ ಶಿವಭಕ್ತ. ಅವನು ಪಂಡರಾಪುರದಾಗಿದ್ದರು, ವಿಠಲನ ಟೆಂಪಲ್ಗೆ ಹೊಟ್ಟೆ ಹೋಗ್ತಾರಂಗಿಲ್ಲ. ಹೇ ಅವರು ವೈಷ್ಣವರು, ವಿಷ್ಣುವನು ಭಕ್ತರು, ವಿಷ್ಣುವಿನ ಭಕ್ತರು ಅಷ್ಟೇ ಹೋಗ್ಬೇಕಲ್ಲಿ, ನಾನು ಹೋಗೋದು ಬೇಡ ಅಂತ ಅವನು ತಲೆಗಳು. ಒಂದು ದಿವಸ ಘಟನೆ ಆಗ್ತದೆ, ವಿಠಲನ ಭಕ್ತರೊಬ್ರು ಬಂದು ಇವಾಗ ಹೇಳ್ತಾರೆ, ಇಲ್ಲ ನಾನು ವಿಠಲನಿಗೆ
ಒಂದು ಬಂಗಾರದ ಕವಚವನ್ನು ಹೊಲಿಸ್ಬೇಕಂತ ಮಾಡೇನಿ, ಮತ್ತೆ ನೀವು ಮಾಡಿಕೊಡ್ರಿ ಅದನ್ನು. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಅಲ್ಲಿ ಬರೋಕೆ ಬರೋದಿಲ್ಲ, ನಾನು ಶಿವಭಕ್ತ, ಶಿವನಷ್ಟೇ ನಾನು ನಂಬ್ತೇನೆ, ನಾನು ಅಲ್ಲಿ ಬರೋದಿಲ್ಲ. ಮತ್ತೆ ಹ್ಯಾಂಗೆ ಮಾಡಬೇಕು? ಅವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಮೆಜರ್ಮೆಂಟ್ ತೊಗೊಂಬರ್ರಿ ಅಂತೇಳಿ ಹೇಳ್ತಾರೆ. ದೀಪುನ ಅಂಗಡಿ ಹೋಗಿ ನಾವು ಮೆಜರ್ಮೆಂಟ್ ತೊಗೊಂಡು ಹಾಕಿದ್ದೆ, ಅವ್ರಿಗೆ ಬರಬೇಕಲ್ಲ, ಯಾರು ಕೆಲಸ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ಹಾಗೆ ಅವರು ಒಂದು ಸರ್ತಿ ತೊಗೊಂಡು ಬರ್ತಾರೆ, ದಾರ ಹಿಡಿದು, ಇಲ್ಲ ಇದು ಭಾಳ ಸಣ್ಣದೈತೆ, ಮತ್ತೊಂದು ಸರ್ತಿ ತೊಗೊಂಡು ಬರ್ತಾರೆ, ಇಲ್ಲ ಇದು ಭಾಳ ದೊಡ್ಡದೈತೆ. ನಡೆದೊಳಗೆ ಕೂಡ ಒಂದು ಬಂಗಾರದ ಕವಚ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಹೆಂಗಾರ ಮಾಡಿರಿ, ನೀವು ಬಿಟ್ಟಲನ್ನು ಗುಡಿಗೆ ಬರ್ರಿ, ಬಂದು ನೀವೇ ನಿಯಮ ಹೇಳ್ತೈತೆ. ಇವರಿಗೆ ನಾನು ಬೇರೆ ದೇವರನ್ನು ನಂಬೋದಿಲ್ಲ, ನಮಸ್ಕಾರ ಮಾಡೋದಿಲ್ಲ ಅನ್ನುವಂಥದ್ದು ನನ್ನ ತಲೆಯೊಳಗೈತಿ, ನಾನು ಹೆಂಗೆ ಬರಲಿ? ಆಯಿತು ಒಂದು ಕೆಲಸ ಮಾಡೋಣ ಅಂಥೇಳಿ ಅವನ ಕಣ್ಣಿಗೆ ಬಟ್ಟಿ ಕಟ್ತಾರೆ, ನರಹರಿ ಕಣ್ಣಿಗೆ ಬಟ್ಟಿ ಕಟ್ತಾರೆ. ಅವನು ಎಲ್ಲ ಬಟ್ಟೆ ಕಟ್ಕೊಂಡು ಬಂದು ದೇವ್ರಿಗೆ ಮುಟ್ಟಬೇಕು, ಮುಟ್ಕೊಂತ ಹೋಗಿ ಅಳತೆ ತಗೋಬೇಕು, ಅವ್ರಿಗೂ ಸಮಾಧಾನ ಆಗಿರ್ಬೇಕು, ಇವ್ರಿಗೂ ಸಮಾಧಾನ. ಅಲ್ಲಿ ಹೋಗಿ ನರಹರಿ ವಿಠಲನ್ನು ಮುಟ್ಟಿ ಮೆಜರ್ಮೆಂಟ್ ತಗೊಳಕ್ಕೆ ಟೊಂಕದ ಮೇಲೆ ಕೈ ಇಡ್ತಾನ, ಕಣ್ಣೆಲ್ಲ ಕಟ್ಟಿರ್ತಾರೆ, ಏನಾಗ್ತೈತೆ ಅವನಿಗೆ? ಶಿವನ ಚರ್ಮ, ಚರ್ಮದೇನು ಬಟ್ಟೆ ಸುತ್ತಿರ್ತಾನೆ ಶಿವ, ಅದು ಫೀಲ್ ಆಗ್ತೈತೆ ಅವನು, ನಾ ಏನು ಗೊತ್ತಾಗತ್ತೆ. ಈಗ ಮತ್ತೆ ಮ್ಯಾಗ ಹೋಗ್ತಾನೆ, ಮ್ಯಾಗ ಹೋದಂಗೆ ಅವೆಲ್ಲ ಕೊರಳಾಗಿರ್ತಕ್ಕಂಥದ್ದು ವಸ್ತುಗಳು, ಹಂಗಾರೆ ಕೈ ನೋಡೋ ತಡಿ ಅಂತ, ಕೈಯೊಳಗಿಂದ ಚಮರು ರುದ್ರಾಕ್ಷಿಗಳು ಎಲ್ಲ ಅವನಿಗೆ ಫೀಲ್ ಆಗೋಕ್ಕೆ ಚಾಲು ಆಗ್ತಾವೆ. ನಾ ಎಲ್ಲಿ ಬಂದೀನಿ? ನಾ ಬಂದಿರೋದು ವಿಠಲನ ಗುಡಿ. ಅವಾಗ ಅದನ್ನು ತನ್ನ ತಲೆಪಟ್ಟಿ ಕಣ್ಣಿಗೆ ಏನು ಕೊಟ್ಟಿರ್ತಾರಲ್ಲ ಅದು ತೆಗೆದು ನೋಡ್ತಾನೆ, ಮತ್ತೆ ನೋಡಿದ್ರೆ ವಿಠಲ ಹ್ಯಾಂಗೆ ನಿಂತಾವೆ ಹಂಗೆ ನಿಂತಾವೆ. ಅವಾಗ ಅವನಿಗೆ ಗೊತ್ತಾಗ್ತದೆ, ಶಿವ ಬೇರೆ ಇಲ್ಲ, ವಿಷ್ಣು ಬೇರೆ ಇಲ್ಲ, ಇದು ನಾನು ತಪ್ಪು ತಿಳ್ಕೊಂಡಿದ್ದೆ ಅನ್ನುವಂಥ ಗ್ರಹಿಕೆಯನ್ನು ತೆಗೆದಾಕ್ತಾನೆ. ಅವಾಗ ಜ್ಞಾನದೇವರು ಮಹಾರಾಜರ ಶಿಷ್ಯ ಆಗಿ ಅವನು ಕೂಡ ಎಷ್ಟೊಂದು ಅಭಂಗಗಳನ್ನು ಬರ್ದಾನೆ ಅನ್ನುವಂಥ ಮಾತು ಬರುತ್ತೆ. ಹೀಗೆ ಯೋಗಿಗಳು ನಾವು ಯಾವಾಗ ಹಾದಿ ತಪ್ತೇವೆ ಅದನ್ನು ನೆನಪು ಮಾಡಿಕೊಡೋಕ್ಕೆ ಎಲ್ಲ ದೇವರು ಒಂದೇ ಅಂತ ಹೇಳೋ ಸಂಬಂಧ, ನರಹರಿ ಅನ್ನುವಂತಹ ಒಬ್ಬ ಸಂತನ ನಾವು ಉದಾಹರಣೆಯನ್ನು ಇಲ್ಲಿ ಗಮನಿಸ್ಬೋದು. ಬಾಬಾರವರು ಯಾವಾಗಲೂ ಶಾಂತವಾಗಿರ್ತಾರೆ, ಯಾರು ಕೂಡ ಜಗಳ ಮಾಡ್ತಿರ್ತಾರೆ, ಯಾರು ಕೂಡ ಮಾತಾಡ್ತಿರ್ತಾರೆ, ತಮ್ಮದೇ ಆದಂತಹ ಇದರೊಳಗೆ ತಲ್ಲೀನರಾಗಿರ್ತಾರೆ, ಯಾರು ಮಾತಾಡ್ಸಿದ್ರು ಮಾತಾಡ್ತಿದ್ರು. ಇವರು ಶಿರಡಿಗೆ ಫಸ್ಟ್ ಬಂದತ್ನೊಳಗೆ ಒಂದು ಘಟನೆ ಆಗ್ತದೆ, ಇವರು ಯಾರು ಅನ್ನುವಂಥದ್ದು ಒಂದು ಮಾತು ಬಂದತ್ನೊಳಗೆ. ಅವಾಗ ಅಲ್ಲಿ ಖಂಡೋಬಾ ದೇವರು ಒಬ್ರು ಮೈಯಾಗಿ ಬಂದು ಒಂದು ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲಿ ಬರ್ರಿ, ಈ ಹುಡುಗ ಇಲ್ಲಿ ಕುಂತು ತಪಾಸ್ ಮಾಡೋಣ ಅಂತ ಹೇಳಿ. ಈಗ ನಾವು ಏನು ಗುರುಸ್ಥಾನ ಅಂತ ಹೇಳಿ ಹೇಳ್ತೀವಲ್ಲ, ಆ ಗುರುಸ್ಥಾನ ಹತ್ರ ಬಂದು ಇಲ್ಲಿ ತೆಗೆ ತೆಗೀರಿ ಅಂತ ಹೇಳ್ತಾರೆ. ತೆಗೆದು ತೆಗೆದಾಗ ಅಲ್ಲಿ ಒಂದು ಮಾಡ ಸಿಗ್ತದೆ, ಅದರೊಳಗೆ ಈ ಬಾಲಕ ತಪಸ್ಸು ಮಾಡೋಣ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ನನ್ನ ಗುರುವಿನ ಸ್ಥಾನ, ಇದ್ರ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ಇದೇ ಥರ ಅವರು ಕುಂತು ಅಲ್ಲಿ ತಪಸ್ಸನ್ನು ಮಾಡಿರ್ತಾರೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ, ಇಲ್ಲ ಇದು ನನ್ನ ಗುರುವಿನ ಸ್ಥಾನ. ಅಲ್ಲಿ ಒಳಗೆ ಹೋದತ್ನೊಳಗೆ ಜಪಮಣಿ, ಜಪದ ಸರ, ಆಮೇಲೆ ಒಂದು ಮಣಿ, ಆಮೇಲೆ ರುದ್ರಾಕ್ಷಿ ಸರ, ಆಮೇಲೆ ಒಂದು ಹ್ಯಾಂಡ್ ಗ್ಲೋವ್ಸ್ ಸಿಗ್ತದೆ, ಗೋಮುಖ ಅಂತ ಒಂದು ಹ್ಯಾಂಡ್ ಗ್ಲೋವ್ಸ್ ಜಪ ಮಾಡ್ಬೇಕಾದ್ರೆ ಹಾಕ್ಕೊಂತಾರೆ ಕೈಗಳು, ಅಂಥದ್ದೆಲ್ಲ ಸಿಗ್ತದೆ. ನೀವು ಎಲ್ಲರ ನೆನಪಿದ್ರೆ ನೋಡಿರ್ಬೋದು, ಒಂದು ದಿವಸ ಕೋತೆ ಪಾಟೀಲ್ ನಮ್ಮ ಮಂದಿರಕ್ಕೆ ಆ ರುದ್ರಾಕ್ಷಿ ಮತ್ತು ಅಲ್ಲಿದ್ದಂಥ ಪಾದಗಳನ್ನು ತಂದು ನಮಗೆಲ್ಲರಿಗೂ ದರ್ಶನ ಮಾಡಿಸಬೇಕು, ನಿಮ್ಗೆ ನೆನಪೈತೆ. ಅದು ಗುರುಸ್ಥಾನದೊಳಗೆ ಇದ್ದಂಥ ಭೂಮಿ ಕೆಳಗೆ ಅವರು ಹೋಗಿ ಕುಂತು ತಪಸ್ಸು ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ಇಲ್ಲ ಇದು ನನ್ನ ಗುರು ಇದ್ದಂಥ ಜಾಗ, ನೀವು ಇದನ್ನು ಕಾಪಾಡ್ರಿ ಅಂತ ಹೇಳಿ ಇದು ಒಂದು ಸಾಕ್ಷಿ ಏನು ಅಂತ ಅನ್ನಕ್ಕೆ ಅವಾಗ ಏನು ಮಾಡ್ತಾರೆ, ಅಲ್ಲಿ ಮ್ಯಾಲೆ ಬೇವಿನ ಗಿಡ ಇರ್ತಲ್ಲ ಒಂದು ಟೊಂಗಿಗೆ ಹರಿತಾರೆ, ಬಲಗಡೆ ಟೊಂಗಿ ಹರಿದೆ, ಇವತ್ತಿಂತ ಈ ಭಾಗದೊಳಗೆ ಏನು ಈ ಟೊಂಗಿಯೊಳಗೆ ಏನು ಹೂ ಇದು ಎಲೆಗಳದಾವೆ ಅವೆಲ್ಲ ಸ್ವೀಟ್ ಇರ್ತಾವೆ ಅನ್ನುವಂಥ ಒಂದು ಮಾತನ್ನು ಕೊಟ್ಟು ಹೇಳ್ತಾರೆ. ಇದೇ ಥರದ ಘಟನೆ ಅಲ್ಲಮ್ಮ ಪ್ರಭುವಿನ ಜೀವನದೊಳಗೂ ಬರ್ತದೆ. ಇಲ್ಲಿ ವೆಂಕಟಾಪುರ ಸರ್ ಅದರ ಅವರು ಎದುರಿಗಿದ್ದಾಗ ನಾನು ಮಾತಾಡೋದು ಅಧಿಕ ಪ್ರಸಂಗನ ಅಧಿಕ. ಅಲ್ಲಮ್ಮ ಪ್ರಭುಗಳ ಜೀವನದಲ್ಲಿ ಇಂಥದ್ದೇ ಒಂದು ಅನಿಮಿಷ. ಸ್ವಾಮಿ ಅವರ ಗುರುಗಳು ಇದೇ ಥರ ಇವ್ರು ಹೋಗ್ಬೇಕಾದ್ರೆ ಒಂದೇನೋ ಕಲ್ಲು ಅಡ್ಡು ಬಂದು ಎಡಿ ತೆಗಿತಾರೆ, ತೆಗೆದಾಗ ಅಲ್ಲಿ ಒಂದು ಕೆಳಗೆ ಒಂದು ಮನೆ ಇರ್ತದೆ, ಒಂದು ಗೂಣ ಇರ್ತದೆ, ಅದರೊಳಗೆ ದೀಪ ಹತ್ತಿರ್ತಾವೆ ಗುರುಗಳು
ಪೂಜೆ ಮಾಡ್ತಾ ಕೂತಿರ್ತಾರೆ, ಅವರಿಂದನೇ ಅವ್ರು ಲಿಂಗ ದೀಕ್ಷೆ ಪಡಿತಾರೆ ಅನ್ನುವಂಥದ್ದು ಮಾತ್ರ. ಸಂತರು 13ನೇ ಶತಮಾನದೊಳಗೆ ಬರ್ತಿದ್ದಿತ್ತು, ಅದರೊಳಗೆ ಅವಾಗಿನಿಂದನೂ ಸಹಿತ ಇದೇ ಥರ ಇತ್ತು. ನಾವು ತಪಸ್ಸು ಮಾಡುವ ಒಂದು ಸಾಮ್ಯತೆಯನ್ನು ನೋಡ್ತೇನೆ, ತಪಸ್ಸನ್ನು ಮಾಡೋಕ್ಕಾರೆ ಯಾವಾಗಲೂ ಭೂಮಿ ಕೆಳಗನ್ನ ಹೊಕ್ಕೊಡ್ತಾನೆ. ಭೂಮಿ ತಾಯಿ ತನ್ನ ಗರ್ಭದೊಳಗೆ ಎಲ್ಲವನ್ನೂ ಅಡಗಿಸ್ಕೊಳ್ತಾನೆ. ನಾವು ಆಹಾರ ಸಂರಕ್ಷಣೆಯನ್ನು ಮಾಡ್ತಿದ್ವಿ, ಈಗೆಲ್ಲ ಮ್ಯಾಲೆ ಬಿಲ್ಡಿಂಗ್ ಬಂದವ್ರಿ, ಅವಾಗೆಲ್ಲ ಏನಿತ್ತು, ಕೆಳಗೆ ಹಾಗೆ ಅಂತಿರ್ತಿದ್ವಿ, ಅದರೊಳಗೆ ಮುಚ್ಚಿಡ್ತಿದ್ರು ಎಲ್ಲ ತಾವು ಬೆಳೆದಿದ್ದ ಪದಾರ್ಥಗಳನ್ನು ಹಚ್ಚಿ ಮುಚ್ಚಿಡ್ತಿದ್ರು. ಬ್ರಿಟಿಷರು ಬಂದರು, ಬ್ರಿಟಿಷರ ಒಳಗೆ ಅಂತ ಸಂಸ್ಕೃತಿನೇ ಇಲ್ಲ, ಅವ್ರು ಏನು ಅನ್ಬೇಕು ಅದಕ್ಕೆ ನೋಡಿ ಏನಿದು ಏನಿದು, ಅದಕ್ಕೆ ಅವ್ರು ಒಂದು ಶಬ್ದ ಅಂದ್ರು, ಗೋ ಡೌನ್ ಗೋ ಡೌನ್, ಅದು ಹೋಗಿ ಗುಡೌನೇ. ಹಾಗೆ ಭೂಮಿ ತಾಯಿ ತನ್ನ ಗರ್ಭದೊಳಗೆ ಇಟ್ಕೊಂಡು ಸಂತರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾರೆ, ನಾವು ಬೆಳೆದಂತ ಪದಾರ್ಥಗಳಿಗೆ ಕೂಡ ರಕ್ಷಣೆಯನ್ನು ಕೊಡ್ತಾರೆ ಅಂತ ಮಾತನ್ನು ನಾನು ಇಲ್ಲಿ ಹೇಳ ಬಯಸ್ತೇನೆ. ಬಾಬಾರವರು ಯಾವಾಗಲೂ ಸಮಾಧಾನವಾಗಿರ್ತಿದ್ರು, ಅವ್ರನ್ನ ನೋಡಿದ್ರೆ ನಮಗೆ ವಿಠಲನ ದರ್ಶನ ಮಾಡ್ದಂಗೆ ಅನಿಸ್ತದೆ. ವಿಠಲನ ಮಾತು ಬಂದ್ಕೊಳ್ಳೋರು ಹೇಳ್ತಾರೆ, ವಿಠಲನ ಯಾರು ಭಕ್ತರು ಇರ್ತಾರೆ ಅವ್ರಿಗೆ ಬಹಳ ಖುಷಿ, ಏ ನೀವು ನಾಮಸ್ಮರಣೆಯನ್ನು ಮಾಡ್ರಿ, ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ವಿಠಲ ಇಲ್ಲೇ ಬರ್ತಾನೆ, ಇಲ್ಲೇ ದರ್ಶನ ಕೊಡ್ತಾನೆ. ನೀವು ವಿಠಲನ ದ್ವಾರಕೀಯ ಕೃಷ್ಣ ಪಂಡರಾಪುರದ ವಿಠಲ ಎಲ್ಲರೂ ಇಲ್ಲೇ ಅದಾರೆ, ನೀವು ತನ್ಮಯದಿಂದ ನೀವು ಶ್ರದ್ಧೆಯಿಂದ ಅವರ ಭಜನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಒಂದು ಘಟನೆ ಬರ್ತದೆ, ತರ್ಕಡ್ ಅನ್ನುವಂಥ ಫ್ಯಾಮಿಲಿ ಬರ್ತದೆ ಬಾಂಬೆದವರು, ಅವರ ತಾಯಿ ನಾನು ವಿಠಲ್ ದರ್ಶನ ಮಾಡಬೇಕು ಪಂಡರಾಪುರಕ್ಕೆ ಹೋಗ್ಬೇಕು ಪಂಡರಾಪುರಕ್ಕೆ ಹೋಗ್ಬೇಕು ಅಂತ ಅನ್ಬೇಕಾರೆ ಬಾಬಾ ಎಷ್ಟೋ ಸರ್ತಿ ಹೇಳ್ತಾರೆ ನೀವು ಇಲ್ಲೇ ಇರ್ರಿ, ಇಲ್ಲೇ ಅದನ್ನು ವಿಠಲ ಮತ್ತೆ ಯಾಕೆ ಬರ್ತಾರೆ. ಅವಾಗ ಅವರು ಏ ಇಲ್ಲ ಇವ ಸ್ವಾಮಿ ಫಿಸಿಕಲ್ಲಾಗಿ ನಾವು ನೋಡೋದೇ ಬೇರೆ, ಫ್ಯಾಮಿಲಿ ಗೋಡ ಬೇರೆ, ಕುಟುಂಬ ದೇವನೇ ಬೇರೆ ಅಂತ ಹೇಳಿ ಇಲ್ಲ ನಾನು ಹೋಗ್ತೇನೆ ಆಯ್ತು ಅಂತ ಹೋಗ್ತಾರೆ. ಹೋದಂತೊಳಗೆ ಆ ಹೆಣ್ಮಗಳು ಗಿದ್ದಿರ್ತಾರೆ, ವಿಠಲ ಹಿಂಗೆ ನಿಂತಿದ್ದು ಮೂರ್ತಿ ನೀವೆಲ್ಲ ನೋಡಿರಿ ಪಂಡರಾಪುರ, ಅದಕ್ಕೆ ಸರ ಹಾಕ್ಬೇಕು, ಅದನ್ನು ಪಾದ ಮುಟ್ಟಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಅಕ್ಕಿ ತಿಳಿಯೋ. ಅಲ್ಲಿರ ಏನು ಮಾಡಕ್ಕೆ ಬರೋಂಗಿಲ್ಲ, ಎತ್ತಿ ಹಿಡಿಬೇಕು ಹಂಗೆ ಮಾಡೋಕ್ಕೆ ಇಲ್ಲ, ಸಣ್ಣದೊಂದು ರೂಮೆಂಟ್ ಆಗಿದ್ದೆ. ಅವಾಗ ಇವರು ಏನು ಮಾಡಕ್ಕೆ ಹೋಗಿ ಇರ್ಬೇಕು ಅಂದ್ಕೊಂಡು ಅವರಲ್ಲಿ ಪೂಜಾರಿ ಆಬ್ಜೆಕ್ಟ್ ಮಾಡ್ತಾರೆ, ಏ ನೀವು ಇಲ್ಲಿ ಏನು ಮಾಡೋಂಗಿಲ್ಲ, ಕಟ್ಟಿ ಗಿಟ್ಟಿ ಹತ್ತಂಗಿಲ್ಲ, ನಾನು ಏನು ಮಾಡ್ಬೇಕಂತ ಹೇಳಿ ಏನು ಮಾಡ್ತಾರೆ. ಅವಾಗ ವಿಠಲ ಸ್ವತಃ ಹಿಂಗೆ ಬಂದ್ಕೊಂಡು ಇದು ಆದಂಥ ಘಟನೆ, ವಿಠಲ ಬಗ್ಗಿ ಆಹಾರವನ್ನು ಈ ಹೆಣ್ಮಗಳು ಹಾಕ್ತಾರೆ, ಬಾಬಾ ಅಲ್ಲಿ ಶಿರಡಿಗಳು ಕೂತಿರ್ತಾರೆ, ಈಕೀಗ ಭಾಳ ಸಮಾಧಾನ ಆಗ್ತದೆ. ಈ ದೃಶ್ಯವನ್ನು ನೋಡಿದಂಥ ಪೂಜಾರಿ ಯಪ್ಪ ವಿಠಲ ಬಂದು ಈಕೀಗ ಇಷ್ಟು ದರ್ಶನ ಕೊಡ್ಬೇಕಾದ್ರೆ ಈಕಿ ಎಂಥ ದೊಡ್ಡ ಹೆಣ್ಮಗಳು ಇರಬೇಕು ಅಂಥೇಳಿ ಈಕೆಗೆ ನಮಸ್ಕಾರ ಮಾಡ್ತಾನೆ. ಮುಂದೆ ಸ್ವಲ್ಪ ದಿವಸದ ನಂತರ ಆ ಹೆಣ್ಮಗಳು ಶಿರಡಿಗೆ ಬಂದು ಬಾಬಾರವರ ದರ್ಶನ ಮಾಡಿದಾಗ ಬಾಬಾ ಕೇಳ್ತಾರೆ, ಓ ವಿಠಲ ಸಿಕ್ಕನೇನು, ವಿಠಲನ ದರ್ಶನ ಆತೇ ನೀನು ಅಂತ ಕೇಳ್ತಾರೆ. ಅಂದರೆ ಅಂತರ್ಯಾಮಿಗಳು ವಿಠಲ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ. ಹಾಗೆ ಭಗವಂತರಾವ್ ಕ್ಷೀರಸಾಗರ್ ಸಂತರೆಲ್ಲ ಒಂದೇ, ಭಗವಂತರಾವ್ ಕ್ಷೀರಸಾಗರ್ ಅನ್ನೋರು ಒಬ್ರು ಇರ್ತಾರೆ, ಅವರ ತಂದೆ ಯಾವಾಗ್ಲೂ ಪಂಡರಾಪುರಕ್ಕೆ ಹೋಗಿ ಬರ್ತಿರ್ತಾನೆ, ಇವರು ಅದನ್ನು ಪೂಜೆ ಮಾಡೋದು ಬಿಟ್ಟಿರ್ತಾರೆ. ಅದಕ್ಕೆ ಅವ್ರ ಮಗನ ಕರೆಸ್ತಾರೆ, ಬಾಬಾ ವಿಠಲನ ಭಕ್ತರ ಮ್ಯಾಗೆ ಎಷ್ಟು ಇದು ಅಂದರೆ ಅವರ ಸಂತತಿ ಅವ್ರ ಮಕ್ಕಳು ಕೂಡ ಆ ದೇವರನ್ನು ಮರೆತರೆ ಅವ್ರ ಬಾಬಾ ಹೇಳ್ಕೊಂಡು ಬರ್ತಾರೆ. ಅವರು ಹೇಳ್ಕೊಂಡು ಬಂದು ಅವ್ರು ಹೇಳ್ತಾರೆ, ಅವ್ರು ನಮಸ್ಕಾರ ಮಾಡ್ಬಿಡ್ತಾರೆ, ನೋಡು ಇವರಪ್ಪ ನನ್ನ ಬಿಟ್ಟೆಗೆ ಬರ್ತಿದ್ದ, ಇವ ಮರೆತು ಬಿಟ್ಟಾನ, ಏನೂ ನೈವೇದ್ಯ ಮಾಡೋಂಗಿಲ್ಲ, ವಿಠಲನ ಪೂಜೆನೂ ಬಿಟ್ಟುಬಿಟ್ಟಾನ, ನನ್ನ ಮತ್ತು ವಿಠಲನ ಕೂಡ ಇವರು ಹಸಿವು ಆಗುವಂಗೆ ಮಾಡ್ಯಾರ, ನನ್ನ ಹಸಿವಿನಿಂದ ಇಟ್ಟಾರೆ ಇವರು ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಒಂದು ಕರ್ಕೊಂಬಂದಿನಿ ಅಂತ ಹೇಳ್ತಾರೆ. ಅಂದರೆ ವಿಠಲನ ಮ್ಯಾಗ ಅಷ್ಟಿದು ಅವರು. ಹಾಗೆ ಒಂದ್ಸತಿ ದಾಸಗಣವರು ಹೇಳ್ತಾರೆ, ನಾನು ಪ್ರಯಾಗರಾಜಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಅಲ್ಲೇದಕ್ಕೆ ಹೋಗ್ತೀವಿ, ಇಲ್ಲೇ ಇದ್ದೀನಿ ಪ್ರಯಾಗ ಸ್ನಾನ ಮಾಡ, ಬಗ್ಗಿ ನೋಡಿದ್ರೆ ಬಾಬಾರವ್ರ ಪಾದಗಳಿಂದ ದಳ 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 ನೀರು ಬಿಡ್ತಾರೆ. ಅವಾಗ ಅವ್ರು ನಮಸ್ಕಾರ ಮಾಡ್ತಾರೆ, ಅದನ್ನೇ ಪ್ರೋಕ್ಷಣೆಯನ್ನು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಒಂದು ಘಟನೆ ಬರ್ತದೆ. ಆ ಗುರುಸ್ಥಾನವನ್ನು ನೀವೇನು ನೋಡಿರಲ್ಲ, ಅದ್ರ ಬಾಜು ಮೂರು ರೂಮ್ಸ್ ಇದ್ವು, ಒಂದು ಸಾಟೆವಾಡ ಅಂತ ಬರ್ತೈತಿ, ಒಂದು ದೀಕ್ಷಿತ್ ವಾಡ ಅಂತ ಬರ್ತೈತಿ, ಇನ್ನೊಂದು ಬಾಬಾರವರ ಸಮಾಧಿ ಇದ್ದಂಥ ಮಂದಿರ. ಸಾಟೆವಾಡ ಅಂತಂದ್ರೆ ಸಾಟೆ ಅವ್ರು ಕಟ್ಟಿಸಿದ್ದು ಹರಿವಿನಾಯಕ್ ಸಾಟೆ ಅಂತ ಒಬ್ರು ಇರ್ತಾರೆ, ಅವನು ಅಸಿಸ್ಟೆಂಟ್ ಕಮಿಷನರ್,
ಐವತ್ತು ವರ್ಷಕ್ಕೆ ವಿದುರ ಆಗ್ತಾನೆ, ಮಕ್ಕಳು ಇರೋದಿಲ್ಲ. ಅವನಿಗೆ ನಾನು ಇನ್ನೊಂದು ಲಗ್ನ ಆಗ್ಬಿಟ್ಟು ಮಗ ಪಡಿಬೇಕು ಅನ್ನುವಂಥ ಆಸೆ ಇದ್ದಾಗ ಸಂತರ ಯಾರು ಹೇಳಿ ನನಗೆ ಅಂದ್ರೆ ನಾನು ಮಾಡ್ಕೋತೀನಿ ಅನ್ನುವಂಥದ್ದು ಒಂದು ಇದ್ರದ್ದು. ಜೊತೆಗೆ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಬಂದು ಬಾಬಾರವ್ರು ಪ್ರಶ್ನೆ ಮಾಡ್ತಾನೆ. ಅವ್ನಿಗೆ ಮಾತಾಡೋದು ಆಗೋದಿಲ್ಲ, ಕೇಳೋಕ್ಕಾಗೋದಿಲ್ಲ. ಅವ್ರ ಜೊತೆಗೆ ಬಂದಂಥ ತಹಸೀಲ್ದಾರ್ ಕೇಳ್ತಾರೆ, ನಮ್ಮ ಸಾಹೇಬ್ರಿಗೆ ಹಿಂಗೆ ಇದು ಐತ್ರಿ, ಮತ್ತು ಹೆಂಗೆ ಅಂತ. ಅಲ್ಲೂ ಅವನ ಲಗ್ನ ಆದ್ರೆ ಮಕ್ಕಳು ಆಕವು ಲಗ್ನ ಆಗಂತ ಹೇಳೋವಂಗಂತ. ಅವರು ಲಗ್ನ ಆಗ್ತಾರೆ ಯಾರನ್ನ, ಈ ಶ್ಯಾಮ ಅಂತ ಹೇಳಿರ್ತಾರಲ್ಲ ಅವರ ಅಕ್ಕನ ಮಗಳನ್ನ ಏನು ಲಗ್ನ ಆಗ್ತಾರೆ, ದಾದಾ ಕೇಳ್ತಾರೆ, ದಾದಾ ಕೇಳ್ತಾರೆ ಮಗಳನ್ನ ಲಗ್ನ ಆಗ್ತಾರೆ. ಆವಾಗ ನಂದು ಇಂಥದ್ದು ಒಂದು ಘಟನೆ, ಅಪೂರ್ವ ಘಟನೆ ಆಯ್ತಲ್ಲ ಬಾಬಾರವ್ರನ್ನ ಅಂತೇಳಿ ಅಲ್ಲೊಂದು ರೂಮ್ ಕಟ್ಟಿಸ್ತಾರೆ. ಇಲ್ಲಿ ಬರೋರಿಗೆ ಹೋಗೋದು ಸರ್ ನಮ್ಗೆ ಇರಲಿ ಅಂತ. ಅದು ಫಸ್ಟ್ ಬಿಲ್ಡಿಂಗ್ ಶಿರಡಿಗಳು. ಆಮೇಲೆ ಕಾಕಾ ಸಾಹೇಬ್ ದೀಕ್ಷಿತರು ಸುಮಾರು 1910 ಇವರು ಬರ್ತಾರೆ. ಬಂದು ಆ ದೊಡ್ಡ ಪ್ರಸಿದ್ಧ ವಕೀಲರು, ಆವಾಗೆಲ್ಲ ದಿಲ್ಲಿಯೊಳಗೆ ಪೊಲಿಟಿಕ್ಸ್ ಒಳಗಿದ್ದವರು, ಅಲ್ಲಿ ದಿಲ್ಲಿಯೊಳಗೆ ಒಂದು ಪರಿಷತ್ ಇರ್ತಾರೆ, ಪರಿಷತ್ತಿನ ಮೆಂಬರ್ ಕೂಡ ಹೌದು. ಅವರು ಸಾಹೇಬಾಬಾರವ್ರನ್ನ ಭೇಟಿಯಾಗಿ ಬಂದು ಇಲ್ಲೇ ಸೆಟ್ಲ್ ಆಗ್ತಾರೆ. ಅವರೊಂದು ವಾಡ ಕಟ್ಟಿಸ್ತಾರೆ, ದೀಕ್ಷಿತ್ ವಾಡ ಅಂತ. ಅವೆರಡು ಬಿಲ್ಡಿಂಗ್ ಅವ ಇರ್ತಾವೆ. ಆಮೇಲೆ ಈ ಬಾಬಾರವರ ಗುರುಸ್ಥಾನ ಅಂತ ನಾನು ಹೇಳಿದೆ, ಒಬ್ಬರು ಅಕ್ಕಲಕೋಟೆ ಮಹಾರಾಜರು ಭಕ್ತರು, ಕೃಷ್ಣಾಜಿ ಅಲಿಂಬಾಕರ್, ಅವರು ಅಕ್ಕಲಕೋಟೆ ಮಹಾರಾಜರ ಫೋಟೋ ಇಟ್ಕೊಂಡು ದಿನ ನಮಸ್ಕಾರ ಮಾಡಿರ್ತಾರೆ. ಅವ್ರಿಗೆ ವಾಣಿ ಆಗ್ತದೆ, ನಾನು ಸದ್ಯಕ್ಕೆ ಶಿರಡಿಯೊಳಗದೀನಿ, ನೀನು ಅಲ್ಲಿ ಬಾ ನನ್ನ ಪೂಜೆ ಮಾಡು. ಅವಾಗ ಅಲ್ಲಿ ಬಂದು ಬಾಬಾರವ್ರನ್ನ ಪೂಜೆ ಮಾಡಿ ಮತ್ತೆ ಹೊಳ್ಳಿ ನಾನು ಒಂದು ಇದಕ್ಕೆ ಹೋಗ್ತೇನೆ, ಅಕ್ಕಲಕೋಟೆ ಹೋಗ್ತೇನೆ, ನನಗೆ ಎಲ್ಲರಿಗೂ ಹೋಗ್ತೀವೋ ನಾನು ಅಲ್ಲಿದ್ದು ಮಹಾರಾಜ ನಾನೇ ಇಲ್ಲದಿನ ನನ್ನ ಪೂಜೆ ಮಾಡೋಣ ಬಾಬಾ. ಇದು ಪ್ರತ್ಯಕ್ಷವಾದಂಥ ಘಟನೆ. ಆವಾಗ ಅವರು ಗುರುಸ್ಥಾನ ಏನೈತಲ್ಲ ಅದನ್ನು ನೋಡಿ, ಇಲ್ಲ ಇದು ಬಹಳ ಪವಿತ್ರವಾದಂಥ ಸ್ಥಾನ, ಅದಕ್ಕೆ ನಾವು ಇಲ್ಲೇನಾರು ಮಾಡೋಣ ಅಂತ ಹೇಳಿ ಅಲ್ಲೊಂದು ಪಾದಗಳನ್ನು ನಾವಲ್ಲಿ ಸ್ಥಾಪನೆ ಮಾಡೋಣ ಅಂತ ಹೇಳಿ ಮನಸ್ಸನ್ನೆ ಮಾಡಿಕೊಂಡು ಪಾದ ಇದ್ದಂಥ ಒಂದು ಮಾರ್ಬಲ್ ಸ್ಟೋನನ್ನು ಅವರು ಡಾಕ್ಟ್ರಿಗೆ ಹೇಳಿ ಮಾಡಿಸ್ತಾರೆ. ಮಾಡಿಸಿದಾಗ ಅದ್ರ ಕೆಳಗಡೆ ಬರೀತಾರೆ, ಅದು ಬೇವಿನ ಗಿಡ ಇರ್ತಾರಲ್ಲ ಸ್ವೀಟ್ ಇರ್ತಾವೆಲ್ಲ ಎಲಿ ಅಂತ ಹೇಳ್ತಾರೆ, ಅದಕ್ಕೆ ಅವ್ರು ಬರೀತಾರೆ. ಸದಾ ನಿಂಬ ವೃಕ್ಷಸ್ಥ ಮೂಲಾದಿವಾಸ ಸುಧಾಶ್ರಾವಿಣಂ ತಿಕ್ತಮಪ್ಯ ಪ್ರಿಯಂತಂ ತರುಂ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರು ಸಾಯಿನಾಥ. ಕಲ್ಪ ವೃಕ್ಷಕ್ಕೂ ಮಿಗಿಲಾದ ಈ ಬೇವಿನ ಮರದಲ್ಲಿ ನೀನು ಕುಳಿತಿದ್ದರಿಂದನೇ ಆ ರಸ ಹೋಗಿ ಅಮೃತವನ್ನು ಸುರಿವಂತೆ ಮಾಡಿದ ಪರಮೇಶ್ವರನೇ ನೀನಾಗಿರುವೆ, ನಿನಗೆ ವಂದನೆಗಳು ಅನ್ನುವಂಥದ್ದು ಮಾತನ್ನು ಕೆತ್ತಿಸ್ತಾರೆ. ಆ ಟೈಮ್ನಾಗ ಭೀಷ್ಮ ಅಂತ ಒಬ್ಬರು ಇರ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ಇದು ಇಷ್ಟೇ ಬೇಡ, ಇಲ್ಲಿ ನಾವು ಕೆಲವೊಂದು ಕೆತ್ತನೆಗಳನ್ನು ಮಾಡೋಣ. ಏನು ಕೆತ್ತನೆ ಮಾಡ್ತಾರೆ? ಒಂದು ಕಮಲದ ಹೂ, ಒಂದು ಶಂಖ, ಒಂದು ಚಕ್ರ, ಇವನ್ನೆಲ್ಲ ಅಲ್ಲಿ ಕೆತ್ತನೆ ಮಾಡ್ತಾರೆ. ಇವನ್ನೆಲ್ಲ ಕೆತ್ತಿಸಿ ಆಮೇಲೆ ಬಾಬಾರ ತಗೊಳ್ತಾರೆ. ಇವೆಲ್ಲ ಯಾಕೆ ಕೆತ್ತಿಸಿದ್ರು ಅವರು? ಕಮಲ ಶುದ್ಧತೆಯ ಸಂಕೇತ, ಚಕ್ರ ಈ ಸಂಸಾರ ಚಕ್ರವನ್ನು ತೋರಿಸುವಂಥ ಒಂದು ಸಂಕೇತ, ಶಂಖ ಓಂಕಾರ ಅನಾದಿ ಶಬ್ದ ಬಂದಿದ್ದೇ ಶಂಖದಿಂದ, ಅದಕ್ಕೆ ಇವೆಲ್ಲ ವಿಷ್ಣುವಿನ ಕೈಯಾಗಿರ್ತಕ್ಕಂಥ ಆಯುಧಗಳು, ವಿಷ್ಣುವಿನ ಕೈಯಾಗಿರ್ತಕ್ಕಂಥ ಆಯುಧಗಳು ಮತ್ತು ವಿಷ್ಣುವಿನ ಪಾದ ಅಲ್ಲಿ ಐತಿ. ವಿಷ್ಣುವೇ ಸಕಲ ಗುರುವಿಗೆ ಗುರು, ಅದಕ್ಕೆ ಗುರುಸ್ಥಾನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಶಿರಡಿಗೆ ಹೋದಾಗ ಬರೀ ಅಲ್ಲಿ ಒಂದು ಪಾದ ಐತೆ ಅಂತ ನಮಸ್ಕಾರ ಮಾಡಿಬಿಡ್ಬಾರ್ದು, ನೀವು ವಿಷ್ಣುವಿನ ಸ್ಥಾನ ಅಲ್ಲಿ ಐತೆ ಅಂತೇಳಿ ನಮಸ್ಕಾರ ಮಾಡಿದ್ದಾರೆ. ಯಾಕಂದರೆ ಇವೆಲ್ಲ ನಿಮಗೆ ಸಾಂಕೇತಿಕವಾಗಿ ಅದನ್ನಲ್ಲಿ ಕೆತ್ತಿಸಿಟ್ಟಾರೆ, ಅದು ನಿಮಗೆಲ್ಲ ಗೊತ್ತಾಗಬೇಕು ಅನ್ನುವಂಥ. ಹಾಗೆ ಅದನ್ನು 1912 ಅದನ್ನು ಸ್ಥಾಪನೆ ಮಾಡ್ತಾರೆ. ಬಾಬಾರವರು ಪವಾಡ ಪುರುಷರು, ಪವಾಡಗಳನ್ನು ಮಾಡಿದರೆ ನೀವು ನಂಬ್ತಿರಲ್ಲ, ಇಲ್ಲಿ ಕೈಯಲ್ಲಿ ನಂಬ್ತೀರಿ. ನಿಮ್ಮ ಕೆಲಸ ಆಗ್ಬೇಕು, ನೀವೇನು ಬೇಡ್ಕೊಂಡಿರಿ ಆಗ್ಬೇಕು ಪವಾಡ, ಅವಾಗಷ್ಟೇ ನೀವು ದೇವ್ರನ್ನ ಗುರುತ ಇರ್ತೀರಿ. ಇಲ್ಲಾಂದ್ರೆ ಸ್ವತಃ ಮುಂದೆ ದೇವ್ರು ಬಂದು ನಿಂತರು ನಾನು ಅಂತ ಹೇಳಿದ್ರು ನಂಬೋದಿಲ್ಲ ನೀವು ಅಂತ ನೀನು. ಹಾಗೆ ಒಂದ್ಸತಿ ಬಾಬಾರವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ಹೋಗಿ ಎಣ್ಣೆ ತೊಗೊಂಡು ಬಂದು ಅದನ್ನು ಹಚ್ಚಿ ಅಣತಿ ಹಚ್ಚಿ ದೀಪವನ್ನು ಉರಿಸ್ತಿರ್ತಾರೆ ಮಸ್ಜಿದ್ ಒಳಗೆ. ಅದು ಒಂದ್ಸತಿ ಉರಿಸ್ಬೇಕಾದ್ರೆ ಅವರೆಲ್ಲ ಎಣ್ಣೆ ವ್ಯಾಪಾರಿಗಳಿಗೆ ಸೊಕ್ಕು ಬರ್ತದೆ. ನಾವೇ ಇಲ್ಲಂದ್ರೆ ಇವ್ರಿಗೆ ಯಾರು ಎಣ್ಣೆ ಕೊಡ್ತಾರೆ, ಇವ್ರು ಹ್ಯಾಂಗೆ ದೀಪ ಹಚ್ತಾರೆ? ಅದಕ್ಕೆ ನೋಡೋನ್ ತಡಿ, ಒಂದು ದಿವಸ ಎಲ್ಲರೂ ಮಾತಾಡಿಕೊಂಡು ಇವತ್ತು ಎಣ್ಣೆ ಕೊಡೋದು ಬೇಡ, ಸ್ವಲ್ಪ ನೀರು ಕುಡಿಬೋದ,
ಅಂಥೇಳಿ ಇವತ್ತು ಎಣ್ಣೆ ಕೊಡೋದು ಬೇಡ, ಇವ್ರು ಹೆಂಗೆ ದೀಪ ಹಚ್ತಾರೆ ನೋಡ್ರಿ ಅಂತೇಳಿ ಎಣ್ಣೆ ಕೊಡೋದು ಇಲ್ಲ ಬಾಬಾ, ಇವತ್ತು ಎಣ್ಣೆ ಸ್ಟಾಕ್ ಆಗೋಗಿಟ್ಟಿಲ್ಲ, ಆಯ್ತು ಬಿಡೋದು ಬರ್ತಾರೆ. ಇವ್ರು ಏನು ಮಾಡ್ತಾರೆ ನೋಡು, ದೀಪ ಹೆಂಗೆ ಹಚ್ತಾರೆ ಅಂತ ಅವ್ರು ಹಿಂದಿಂದ ಬಂದು ನೋಡ್ತಾರೆ. ಬಾಬಾ ಅವ್ರು ಏನು ಒಂದು ಮಂಗ್ ಇರ್ತೈತಿ ಅದರೊಳಗೆ ಸ್ವಲ್ಪ ನೀ ಎಣ್ಣೆ ಇರ್ತೈತಿ, ಅದನ್ನು ನೀರು ಹಾಕಿ ಅದನ್ನು ಕುಡಿದು ಅದು ಪೂರ ನೀರು ಹಾಕ್ತಾರೆ, ಅದ್ರೊಳಗೆ ಹಾಕಿ ಎಲ್ಲ ಕಡೆ ದೀಪಕ್ಕೆ ಅದನ್ನು ಹಾಕಿ ಉರಿಸ್ತಾರೆ, ತಣ್ಣ ಹೊಡೆದು ಬಿಡ್ತಾರೆ. ಅವರು ನಾವು ಕೊಟ್ಟ ಎಣ್ಣೆ ಮೇಲೇ ಇವ್ರು ದೀಪ ಹಚ್ಚಬೇಕು. ಮತ್ತು ಇವರು ಎಲ್ಲ ಕಡೆ ದೀಪ ಹೆಂಗೆ ಹಚ್ಚಿದ್ರು, ನೀರೊಳಗೆ ದೀಪ ಹಚ್ಚಿದ್ರಲ್ಲ. ಇದು ಬಾಬಾ ಪ್ರಥಮವಾಗಿ ಸಾರ್ವಜನಿಕವಾಗಿ ಮಾಡಿದಂಥ ಪವಾಡಗಳಲ್ಲಿ ಇದು ಮೊದಲನೇದನ್ನು ಅಂತದನ್ನು ನಾವು ಹೇಳ್ಬೋದು. ಇಂಥ ಪವಾಡಗಳು ಆಮೇಲೇನು ಕೂಡ ನಡೆದವು. ಅವರೆಲ್ಲ ಬಾಬಾ ಅವ್ರಿಗೆ ಬಾಬಾರವ್ರಿಗೆ ಹೋಗಿ ಕ್ಷಮಾ ಕೇಳ್ತಾರೆ, ಇಲ್ಲ ನಾವು ತಪ್ಪು ಮಾಡಿದ್ದೀವಿ ನಿಮ್ಗೆ ಕ್ಷಮಾ ಮಾಡಿರಿ. ಆವಾಗ ಅವ್ರು ಇಲ್ಲ ಅಸತ್ಯವಾಗಿ ನೀವು ನಡಿಬೇಡ್ರಿ, ಸತ್ಯವಾಗಿನೇ ನಡೀರಿ, ಸತ್ಯ ಮಾರ್ಗವನ್ನು ಬಿಡಬೇಡ್ರಿ, ಇನ್ನೂ ಹಿಂಗೆ ಮಾಡಬೇಡ್ರಿ ಅಂತ ಹೇಳಿ ಕಳಿಸ್ತಾರೆ. ಈ ಎಣ್ಣೆ ನೀರನ್ನು ಎಣ್ಣೆಯಾಗಿ ಮಾಡಿದಂಥ ಪವಾಡವನ್ನು ನಾನು ಹೇಳಿದೆ ನಿಮಗೆ. ಇದೇ ತರಹದ ಘಟನೆ ಇಲ್ಲಿ ನೀವು ಹುಬ್ಳಿ ಹೋಗ್ಬೇಕಾದ್ರೆ ಬಂಡವಾಡ ಅಂತ ಏನು ಬರುತ್ತೆ, ಆ ಬಂಡವಾಡ ಊರೊಳಗೆ ಒಮ್ಮೆ ಒಂದು ಪ್ರಸಂಗ ಬರ್ತದೆ. ಗದಗದ ಮಡಿವಾಳಪ್ಪನವರು ನಾಗಲಿಂಗ ಭಜನೆ ಕೂಡಿ ಎರಗುಪ್ಪಿಂದ ಭಜನೆ ಮಾಡ್ಕೋತ ಅವ್ರದ್ದಲ್ಲಿ ಕದಲು ಬರ್ತಿರ್ಬೇಕಾರೆ ಒಬ್ಬ ಭಕ್ತ ಹೇಳ್ತಾನೆ, ಯಪ್ಪ ನಮ್ಮ ಮನೆಗೆ ನೀವು ಬರ್ವಿ, ದೇವಿ ಪುರಾಣ ಹೇಳಿದೆ. ನಾಗಲಿಂಗಪ್ಪಜ್ಜ ಅಂದರೆ ಕಾಳಿಯ ವರಪ್ರಸಾದವೇ, ಕಾಳಿಯ ಅವತಾರವೆನ್ನುವಂಥದ್ದು, ಅವ್ರ ಕಡೆಯಿಂದ ದೇವಿ ಪುರಾಣ ಉತ್ಸವ ಅಂತ ಅವನು ತಲೆಯೊಳಗೆ. ಆವಾಗ ಗರಗದ ಮಡವಾಳಪ್ಪನವರು ನಾಗಲಿಂಗ ಸ್ವಾಮಿಗಳು ಆಯ್ತು ನಾವು ಬರ್ತೀವಿ ಅಂಥೇಳಿ ಗೌಡ ಮುನಿಗೆ ಬಂದು 9 ದಿವಸ ದೇವಿ ಪುರಾಣ ಹೇಳ್ತಾರೆ. ಆವಾಗ ಒಂದು ದಿವಸ ಈ ಪುರಾಣ ಹೇಳ್ತಿರ್ಬೇಕಂದ್ರೆ ಎಣ್ಣೆ ಮುಗಿದು ಹೋಗ್ಬಿಡ್ತೈತಿ. ಎಣ್ಣೆ ಹೋಗಿ ಮುಗಿದು ಹೋಗ್ಬಿಟ್ಟು ಗೌಡ ಹೆದರ್ ಬಿಡ್ತಾನೆ, ಇವು ನಾನು ಏನು ಮಾಡಲಪ್ಪ ಎಣ್ಣೆ ಮುಗಿತು, ದೀಪ ಹರ್ತದೆ, ದೀಪ ಹರ್ತದೆ ಒಳ್ಳೇದು ಲಕ್ಷಣ ಅಲ್ಲ ಅಂದಾಗ ನಾಗಲಿಂಗ ಸ್ವಾಮಿಗಳಿಗೆ ಅದು ನೀರೈತಲ್ಲ ಹಾಕದನ್ನು ಅಂತ ಅದನ್ನು ಹಾಕಿಸಿ ಅದನ್ನು ಮತ್ತೆ ಹಚ್ಚಿ ಪುರಾಣ ಹೇಳ್ತಾರೆ. 7-8 ದಿವಸ ಹಿಂಗೆ ಪುರಾಣ ನಡೀತಿರ್ಬೇಕಾದ್ರೆ ಏ ನಾಗಲಿಂಗ ಸ್ವಾಮಿಗಳ ಪುರಾಣ ಹೇಳ್ತಾರೆ ರೀ, ಸರ್ಗದ ಮಡವಾಳಪ್ಪನವ್ರು ಅನ್ನುವಂಥದ್ದು ಮಾತು ಎಲ್ಲ ಕಡೆ ಹರಡಿ 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 ಇವತ್ತು ಒಂದಿಷ್ಟು ಮಂದಿ ಬರ್ತಾರೆ, ನೀವು ಹೆಂಗೆ ಬಂದಿರಿ ಸ್ವಲ್ಪ ಮಂದಿ ಬಂದಿರಿ ಅಂತ ಹಿಂಗೆ ಬರ್ತಾರೆ. ನೆಕ್ಸ್ಟ್ ಡೇ ಇನ್ನೊಂದಿಷ್ಟು ಮಂದಿ ಬರ್ತಾರೆ, ನೆಕ್ಸ್ಟ್ ಡೇ ಇನ್ನೊಂದಿಷ್ಟು ಮಂದಿ ಬರ್ತಾರೆ, ಏ ಅವರೇ ಬಂದು ಪುರಾಣ ಹಾಕ್ತಾರೆ. 7-8 ದಿವಸ ಅಂದ್ಕೊಡ್ಲಿ ಅವರು ಕೈ ಎತ್ತಿ ಬಿಡ್ತಾರೆ ಗೌಡ್ರಿ, ಯಪ್ಪ ನಂದು ಎಲ್ಲ ಉಗ್ರಾಣ ಖಾಲಿ ಆಯ್ತು, ನಾನು ಏನು ಆಹಾರ ಧಾನ್ಯಗಳನ್ನು ತಂದಿದ್ದೆ ಎಲ್ಲ ಮುಗಿದು, ನಾಳೆ ಪುರಾಣ ಮುಕ್ತಾಯ ಸಮಾರಂಭ, ನನ್ನ ಹತ್ರ ಏನೂ ಇಲ್ಲ ಏನು ಮಾಡಲಿ ಅಂತ ನೀವ ಪಾರು ಮಾಡ್ಬೇಕು ನನಗೆ. ಆವಾಗ ನಾಗಲಿಂಗ ಪಚರ್ ಕರ್ಕೊಂಡು ಮಾಡೋಣ ಅವ್ರ ಕಡೆ ನೋಡ್ಕೊತ ಹೇಳ್ತಾರೆ, ಏಯ್ ನೀನು ಹೆದರು ಬೇಡ, ಸ್ವಲ್ಪ 4 ಅಕ್ಕಿಕಾಳು ಅದಾವಿಲ್ಲ ಅಷ್ಟೇ ಅನ್ನ ಮಾಡಿ, ಒಂದು ಸ್ವಲ್ಪ ಬ್ಯಾಗ್ಗಳು ಅದಾವಿಲ್ಲ ಅದನ್ನು ಸಾಲ ಮಾಡಿ ಆಯ್ತು ಅಂಥೇಳಿ ಮಾಡ್ತಾನೆ. ಎಷ್ಟು ಮಂದಿಗೆ ಸಾಲ್ತದೆ ಹೊರಗಡೆ ನೋಡಿದ್ರೆ ಜನ ಸಿಕ್ಕಾಪಟ್ಟೆ ಬಂದ್ಬಿಟ್ಟಾರೆ, ಏನಿಲ್ಲ ಇವರು ಇದು ಇದ್ದವಡ. ಆ ಟೈಮ್ನಾಗ ಪುರಾಣ ಮುಗಿತೈತಿ, ಮುಗಿದ ಕೂಡಲೇ ನಾಗಲಿಂಗ ಸ್ವಾಮಿಗಳು ಅದನ್ನು ಇವರು ನೈವೇದ್ಯ ಮಾಡ್ಬೇಕಂತ ಬರೋಳಗೆ ಅದನ್ನು ಒಡೆದು ಬಿದ್ದು ಬಿಡ್ತೈತಿ, ಆ ಗಡಿಗೆ ಒಡೆದು ಒಂದಿಷ್ಟ ಚಿಗುರೊಳಗೆ ಒಂದಿಷ್ಟ ಅನ್ನು ಹೊಡಿತೈತಿ. ಅವ ಹೆದರ್ ಬಿಡ್ತಾನೆ ಗೌಡ. ಆ ಟೈಮ್ನಾಗ ಅವರು ಗರಗದ ಮಾಡ ಹೇಳ್ಕೊಂಡ್ರು ಅವ್ರಿಗೆ ಹೇಳ್ತಾರೆ ನಾಗಲಿಂಗ ಸ್ವಾಮಿಗಳು, ಏ ಬರ್ರಿ ನಮ್ಮ ಕೆಲಸ ಚಾಲು ಮಾಡೋಣ ಬರ್ರಿ, ಪ್ರಸಾದ ಹಂಚೋಣ ಬರ್ರಿ ಅಂಥೇಳಿ ಆ ಸ್ವಲ್ಪ ಸಾರು ಉಳಿದದ್ದನ್ನು ಮತ್ತು ಇದನ್ನು ತಗೊಂಡು ಏ ಎಲ್ಲರೂ ನಿಂದಿರಬೇಕು ಬರ್ರಿ ಪ್ರಸಾದ ಮಾಡಿರ್ತೀವಿ ಹಂಚ್ಕೋ ಅಂತ ಇಷ್ಟು ಬೆಳೀತೈತಿ ಅನ್ನ ಅಂತಂದರೆ ಎಲ್ಲರದು ಊಟ ಆಗಿ ಮತ್ತೆ ಅಲ್ಲಿ ಉಳಿತೈತಿ ಅಂತಂದಂಥ ಮಾಡ್ಬೋದು. ಅಂದರೆ ಯೋಗಿಗಳು ತಪಸ್ವಿಗಳು ಜ್ಞಾನಿಗಳು ಅವತಾರಿ ಪುರುಷರು ಬಂದೊತ್ನಾಗ ನಾವು ಅವ್ರ ಮೇಲೆ ನಮ್ಮ ಜವಾಬ್ದಾರಿ ಹಾಕಿದ್ರೆ ಅವರೇ ಅದನ್ನು ತಗೊಂಡು ಮಾಡ್ತಾರೆ, ನಾವು ನಿರಂಕುಳವಾಗಿರ್ಬೋದು ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ನಾವು ಅಹಂಕಾರದಿಂದ ಇರಬಾರದು, ಅಹಂಕಾರದಿಂದ ನಾವು ಮುಕ್ತರಾಗಬೇಕನ್ನೋ ಟೈಮ್ ಅನ್ನುವಂಥದ್ದು ಒಂದು ಇದು ಹೇಳಲಿಕ್ಕೆ ನನ್ನ ಸಮಯ ಆಯಿತು. ಅದು ಇನ್ನೂ 2 ಚಾಪ್ಟರ್ ಇದೆ, ಮುಗಿಸ್ಬಿಡಲ್ಲ ಇನ್ನೊಂದು 10-15 ನಿಮಿಷ. ಹೆಂಗೆ ನಾವು ಇರಬೇಕು, ನಮ್ಮ ಸೊಕ್ಕ ಹೆಂಗೆ ನಾವು ತಿಳ್ಕೋಬೇಕಂದಾಗ ಒಬ್ಬ ಜವಾಹರ್ ಅಲಿಯನ್ನು ನಾವು ಬರ್ತಾನೆ, ಅವ ಅಗ್ದಿ ಖುರಾನ್ ಒಳಗೆ ಸ್ಪಷ್ಟ ಮಾತಾಡ್ತಿರ್ತಾನೆ, ಭಾಳ ಚಂದ ಹೇಳ್ತಿರ್ತಾನೆ. ಅವನ ಜ್ಞಾನವನ್ನು ನೋಡಿ ಎಲ್ಲರೂ ಏ ಇವನ ಸಾಯಿಬಾಬಾ ಗುರು ಇರಬೇಕು ಬಿಡು ಅಂತ ಒಪ್ಪಂತ
ಸಾಯಿಬಾಬಾ ಕೂಡ ತೋರಿಸ್ಕೊಡಂಗಿಲ್ಲ ಯಾರು, ಅವನ ಶಿಷ್ಯನ ಅನ್ಕೊಂಡು ಬಿಹೇವ್ ಮಾಡ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲಿ ದೇವಿದಾಸ್ ಅನ್ನುವಂಥ ಒಬ್ಬ ಜ್ಞಾನಿಯಿಂದ ಅವನಿಗೆ ಸೋಲಾಗ್ತದೆ, ಊರು ಬಿಟ್ಟು ಹೋಗ್ತಾನೆ. ಆದರೂ ಸಾಯಿಬಾಬಾ ಸುಮ್ಮನೆ ಇರ್ತಾರೆ. 2 ವರ್ಷ ಆದ್ಮೇಲೆ ಅವ್ನು ಮತ್ತೆ ಬಂದು ಇವ್ರಿಗೆ ಎದುರು ಕೂತ್ಕೊಂಡು ತಪಸ್ ಮಾಡ್ತಾನೆ. ತಪ್ಪಾಯ್ತು ನಂದು, ನಾನು ನಿಮ್ಮ ಗುರು ಅಲ್ಲ, ನೀವೇ ಗುರು, ನಾನು ನಿಮ್ಮ ಶಿಷ್ಯ ಅಂತ ಹೇಳ್ಕೊಂಡಿರ್ತಾನೆ. ಅವಾಗಲೂ ಸಾಯಿಬಾಬಾ ಏನೂ ಚೇಂಜ್ ಆಗಿದೆ. ಅಂದರೆ ನಾವು ನಮ್ಮ ಅಹಂಕಾರವನ್ನು ಹೇಗೆ ಮುರಿಬೇಕು ಅನ್ನುವಂಥ ಮಾತನ್ನು ಆ ಗುರು ಅಂತೇಳಿ ಏನೋ ಒಬ್ಬ ಬರ್ತಾನೆ ಕಪಟ ಮನುಷ್ಯ, ಅವನ ಜೊತೆಗೆ ಬಿಹೇವಿಯರ್ ಮಾಡೋದ್ರ ಮೂಲಕ ಅವರು ತೋರಿಸ್ಕೊಡ್ತಾರೆ. ಗುರು ಸಾಯಿಬಾಬಾದವರು ಬ್ಲೆಸ್ಸಿಂಗ್ ಮಾಡ್ತಿದ್ರು, ಯಾರು ಹೋಗ್ತಾರೆ ಅವರಿಗೆ ಆಶೀರ್ವಾದ ಮಾಡ್ತಿದ್ರು, ಒಬ್ಬೊಬ್ಬರಿಗೆ ಮುಟ್ಲಿ ಮಾಡ್ತಿದ್ರು, ಒಬ್ಬೊಬ್ಬರಿಗೆ ಹಣಿ ಒತ್ತಿದ್ರು, ಒಬ್ಬೊಬ್ಬರಿಗೆ ಉದಿ ಹಸ್ತಿದ್ರು, ಹೀಗೆಲ್ಲ ಮಾಡಿ ಆಶೀರ್ವಾದ ಮಾಡ್ತಿದ್ರು. ಅಲ್ಲಿ ಕುರಿತಾರೆ ಶ್ರೀಮಾಡ್ಪಂತರು, ಆಶೆ ಆಕಾಂಕ್ಷೆಗಳನ್ನು ಒಳಗೊಂಡಂಥ ಈ ದೇಹವನ್ನು ಯಾವ ಬೆಂಕಿಯಿಂದ ನಂದಿಸಲು ಸಾಧ್ಯವಿಲ್ಲವೋ ಅಂತಹ ಶರೀರ ಗುರುವಿನ ಹಸ್ತಸ್ಪರ್ಶದಿಂದ ಶಕ್ತಿಯಿಂದ ದಹಿಸಲ್ಪಡ್ತದೆ, ನಮ್ಮ ಎಲ್ಲ ಕರ್ಮಗಳು ನಾಶ ಆಗ್ತವೆ ಅನ್ನುವಂಥದ್ದು ಮಾತನ್ನು ಇಲ್ಲಿ ಬರೀತಾರೆ. ಇಲ್ಲಿ ಒಂದು ನೀವು ಗಮನವಿಟ್ಟು ಕೇಳಬೇಕು, ಅವ್ರು ಏನು ಹೇಳ್ತಾರೆ, ಆಶೆ ಆಕಾಂಕ್ಷೆಗಳನ್ನು ಒಳಗೊಂಡಂಥ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ. ಅಂದರೆ ಯಾವ ದೇವ, ಈ ಶರೀರ ನೀವು ಬೆಂಕಿ ಹಚ್ಚಿ ನಾಶ ಮಾಡ್ಬೋದು. ಇದನ್ನೊಂದು ಸ್ವಲ್ಪ ನಾವು ಗಮನವಿಟ್ಟು ಕೇಳೋಣ. ಶರೀರ ನೀವೇನು ಕಣ್ಣಿಗೆ ಕಾಣ್ತೀವಿ ಅದಕ್ಕೆ ಸ್ಥೂಲ ಶರೀರ ಅಂತಾರೆ, ಅದನ್ನು ನೀವು ದಹಿಸ್ಬೋದು. ಅದರ ಒಳಗಡೆ ಇನ್ನೊಂದು ಸೂಕ್ಷ್ಮ ಶರೀರ ಅಂತಿರ್ತದೆ, ಇನ್ನೊಂದು ಕಾರಣ ಶರೀರ ಅಂತಿರ್ತದೆ. ಇದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈ ಸೆಂಟೆನ್ಸ್ ಅರ್ಥ ಆಗ್ತದೆ. ಅವರು ಏನು ಹೇಳ್ತಾರೆ, ಸೂಕ್ಷ್ಮ ಶರೀರವನ್ನು ನೀವು ಸುಡಕ್ಕೆ ಬರೋದಿಲ್ಲ. ಈ ಸ್ಥೂಲ ಶರೀರದಿಂದ ನೀವು ಇಲ್ಲಿಂದ ಜಗತ್ತು ಬಿಟ್ಟು ಹೋದಾಗ, ದೇಹ ತ್ಯಾಗ ಮಾಡಿದಾಗ ಕೂಡ ಅದು ನಿಮ್ಮ ಜೊತೆಗೆ ಇರ್ತೈತಿ. ಸ್ಥೂಲ ಶರೀರ ಎದರಿಂದ ಆಗೈತೆ ಅಂತಂದ್ರೆ 5 ಅಂಶಗಳಿಂದ, ಗಾಳಿ, ಬೆಂಕಿ, ನೀರು, ಆಕಾಶ, ಭೂಮಿ, ಇವೆಲ್ಲ ತತ್ವಗಳಿಂದ ಕೂಡಿ ಸ್ಥೂಲ ಶರೀರ ಆಗೈತಿ. ಈ ಸ್ಥೂಲ ಶರೀರಕ್ಕೆ ಬದಲಾವಣೆಗೆ ಒಳಪಟ್ಟೈತೆ, ಯೌವನ ಬರ್ತದೆ, ಬೆಳವಣಿಗೆ ಬರ್ತದೆ, ಪ್ರಬುದ್ಧತೆ ಬರ್ತೈತಿ, ಬುದ್ಧಿ ಬರ್ತದೆ, ಆಮೇಲೆ ಒಂದು ದಿವಸ ಕೊಳೆತಾನೆ, ಒಂದು ದಿವಸ ಸಾಯ್ತಾನೆ. ಅಂದರೆ ಸ್ಥೂಲ ಶರೀರಕ್ಕೆ ನಾಶ ಉಂಟು, ಇದು ನಿಮಗೆ ಕಣ್ಣಿಗೆ ಕಾಣುವಂಥದ್ದು. ಇದರ ಜೊತೆಗೆ ಇನ್ನೊಂದು ಏನು ಹೇಳಿದ್ರು, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂದರೆ ಏನು, ಅದು ಕಣ್ಣಿಗೆ ಕಾಣಲಾರದು. ಅದು ಹೆಂಗೈತಿ ಅಂದ್ರೆ, ಸೂಕ್ಷ್ಮ ಶರೀರದೊಳಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಮೆಮೊರಿ, ಇವೆಲ್ಲ 14 ಆದವು, 5 ಪ್ರಾಣಗಳು, ಇವೆಲ್ಲ ಕೂಡಿ 19 ವಸ್ತುಗಳಿಂದ ಸೂಕ್ಷ್ಮ ಶರೀರ ಮಾಡಲ್ಪಟ್ಟೈತಿ ಅನ್ನುವಂಥ. ಇದರೊಳಗೆ 5 ಕರ್ಮೇಂದ್ರಿಯಗಳು ನಿಮಗೆ ಗೊತ್ತು, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಇವೆಲ್ಲ ಜ್ಞಾನೇಂದ್ರಿಯಗಳು ಗೊತ್ತು, ಕರ್ಮೇಂದ್ರಿಯಗಳು ಗೊತ್ತು, ಪ್ರಾಣಗಳು 5 ಪ್ರಾಣಗಳು ಕೂಡ